ಕೆಲವು ಆಡಿಯನ್ಸ್ ಕ್ವೆಶನ್ಸ್ ಕಳಿಸಿದ್ದಾರೆ, ಅದನ್ನು ತಗೋತಿದ್ದೀನಿ. ಯಾರೊಬ್ಬರು ಕೇಳಿದ್ದಾರೆ, ಬರಹಗಾರರಿಗೆ ಸಿನಿಮಾದಲ್ಲಿ ಭವಿಷ್ಯ ಇದೆಯಾ? ನಿಮಗೆ ಬರಹಕ್ಕೆ ಸಿಕ್ಕ ಸಂಭಾವನೆ ಎಷ್ಟು? ಹೊಟ್ಟೆಪಾಡಿಗೆ ಏನ್ ಮಾಡ್ಕೊಂಡಿದ್ದೀನಿ ಅಂತ ಕೇಳಿದ. ಈ ಪ್ರಶ್ನೆ ಬಹಳ ಇಷ್ಟ ಆಯ್ತು ನನಗೆ. ತುಂಬಾ ಜನ ನಾವು ಜರ್ನಲಿಸ್ಟ್ ಆದಾಗ ಒಂದು ಪ್ರಶ್ನೆ ಕೇಳೋರು, ಓಕೆ ನೀವು ಜರ್ನಲಿಸ್ಟ್ ಆಗಿದ್ದೀರಿ, ಎಲ್ಲಿ ಕೆಲಸ ಮಾಡ್ತೀರಿ, ಓಕೆ ವಿಜಯ ಕರ್ನಾಟಕದಲ್ಲಿ, ಅದೆಲ್ಲ ಸರಿ, ಹೊಟ್ಟೆಪಾಡಿಗೆ ಏನ್ ಮಾಡ್ತೀರಿ ಅಂತ ಕೇಳೋರು. ಹಂಗಾಗಿ ಈ ಪ್ರಶ್ನೆ ಸಾಮಾನ್ಯವಾಗಿ ನಮ್ ಜರ್ನಲಿಸ್ಟ್ ಆದಾಗಿತ್ತು, ಈಗ ರೈಟರ್ಗಳಿಗಿದೆ. ಸೊ ಹಂಗಾಗಿ ಎಕ್ಸ್ಕ್ಲೂಸಿವ್ ನಮ್ಮಲ್ಲಿ ಮಾತ್ರ, ಹಂಗಾಗಿ ಹೇಳ್ಬೋದು ರೈಟಿಂಗ್ ಏನು ಬಹುಶಃ ಅದೇ ಏನಾದ್ರೂ ಉತ್ತರ ಕೊಡ್ಬೋದು ಅಂದ್ರೆ, ಈಗ ಬರವಣಿಗೆ ಬರಬೇಕು ಅನ್ನೋರು ಬಹುಶಃ ಒಂದಷ್ಟು ಆಧ್ಯಾತ್ಮ ಅಂದ್ರೆ ನೀವು ಅತ್ಯಂತ ಕಡಿಮೆ ಅವಶ್ಯಕತೆಯಲ್ಲಿ ಬದುಕೋದು ಹಿಂಗೆ ಜೀವನದಲ್ಲಿ ಅಂದ್ರೆ ಕಲ್ತ್ಕೊಂಡ್ ಬಂದ್ರೆ ಹೇಳದಲ್ಲ ದುರಂತ ಇದೆ ಅಂದ್ರೆ ಪರಿಸ್ಥಿತಿ ಹಂಗಿದೆ ಅದಕ್ಕೆ ಗೊತ್ತಿಲ್ಲ. ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಾನು ಯಾವ್ದೋ ಒಂದು ಸಿನಿಮಾ ಬರುದ್ವಿ, ಅದು ಸಿನಿಮಾ ಬರ್ತಾ ಇದೆ ಬಟ್ ನಮ್ಮ ಹೆಸರು ಬರ್ತಾ ಇದೆಯಲ್ಲ ಗೊತ್ತಿಲ್ಲ, ಅವ್ರು ಬರ್ತಿದ್ವಿ ಅದ್ರಲ್ಲಿ. ಸೊ ಆ ಸಿನಿಮಾ ಬರಿಬೇಕಾದ್ರೆ ಮುಂಚೆ ಒಬ್ರು ಪ್ರೊಡ್ಯೂಸರ್ ಇದ್ರು, ಇವಾಗ ಬೇರೆ ಯಾರೋ ಬಂದ್ರು ಅದಕ್ಕೆ. ಅವರು ಅವ್ರ ಹತ್ರ ನಾವು ಆಕ್ಚುಲಿ ಅವರೊಂದು ರೂಮ್ ತರ ಏನೋ ಮಾಡಿದ್ರು ಉಳ್ಕೊಳ್ಳಿಕ್ಕೆ. ಸೊ ಅವ್ರ ಹತ್ರ ನಾವು ಹಿಂಗೆ ಏನೋ ದುಡ್ಡು ಕೊಡಿ ಅಂತ ಕೇಳಿದಾಗ, ಅಟ್ಲೀಸ್ಟ್ ತಿಂಗಳಿಗೆ ಇಂತಿಷ್ಟು ಅಂತ ಅವ್ರು ಕೊಡಿ ಅಂತ ಕೇಳಿದಾಗ, ಅವರು ಒಂದು ಏನೋ ಒಂದು ಮೆಟಾಫರ್ ಹೇಳಿದ್ರು. ಈಗ ಟೈಲರಿಂಗ್ ಕಲೀಲಿಕ್ಕೆ ಅಂತ ಬರ್ತಾರೆ ಕ್ಲಾಸಿಗೆ, ಅವರೇ ದುಡ್ಡು ಕೊಟ್ಟು ಕಲಿತಾರ ಅಥವಾ ಅವರಿಗೆ ದುಡ್ಡು ಕೊಟ್ಬಿಟ್ಟು ಕಲಿಸ್ತಾರ ಅಂತ ನಂಗೆ ಅವಾಗ ನಂಗೆ ಏನು ಹೇಳೋ ಗೊತ್ತಾಗಿಲ್ಲ. ಆಮೇಲೆ ಅನ್ನಿಸ್ತು ಆಕ್ಚುಲಿ ಟೈಲರಿಂಗ್ ಕಲಿಯಕ್ ಬರೋರಿಗೆ ಏನೂ ಗೊತ್ತಿರಲ್ಲ, ರೈಟಿಂಗ್ ನಾನು ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ, ನನಗೆ ಗೊತ್ತಂತಾನೆ ಕರ್ಕೊಂಡಿದ್ದಾರೆ, ಸುಮ್ಮನೆ ಯಾರನ್ನ ಕರ್ಕೊಂಡು ಬರ್ಸಕ್ಕಾಗಲ್ಲ. ಸೊ ಅದನ್ನ ಅವ್ರಿಗೆ ಹೇಳ್ಬೇಕಾಗಿತ್ತು ಅವಾಗ. ಬಟ್ ಅಂದ್ರೆ ಪರಿಸ್ಥಿತಿ ಈ ರೀತಿ ಇದೆ, ದುಡ್ಡು ತುಂಬಾ ಕಮ್ಮಿ ಅಂದ್ರೆ. ಇನ್ನೊಂದೇನಂದ್ರೆ ನಾವು ಸ್ವಲ್ಪ ಕೇಳಬೇಕು ಅಂತ ಅನ್ಸುತ್ತೆ ಬಾಯ್ಬಿಟ್ಟು, ನಂದು ಅದೊಂದು ಸಮಸ್ಯೆ ಇದೆ, ನಾವು ಸ್ವಲ್ಪ ಜಾಸ್ತಿ ಕೇಳದೇ ಇರೋದ್ರಿಂದ ಕಮ್ಮಿ ತೀರಾ ಕಮ್ಮಿಗೆಲ್ಲ ಬರ್ಕೊಟ್ಟಿದ್ದೀವಿ. ನಾವು ಸ್ವಲ್ಪ ಬಾಯ್ಬಿಟ್ಟು ಕೇಳಿದ್ರೆ ಪ್ರೆಷರ್ ಹಾಕಿದ್ರೆ ಸಿಗಬಹುದೇನೋ ಗೊತ್ತಿಲ್ಲ, ನನಗೆ ಅಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ಏನ್ ಆಗಿಲ್ಲ ಕೆಲವು ಕಡೆ ಬಿಟ್ಟು, ಬಟ್ ಗೊತ್ತಿಲ್ಲ ಇವ್ರದ್ದು ಎಕ್ಸ್ಪೀರಿಯನ್ಸ್ ಹೇಗೆ. ಚೆನ್ನಾಗಿರೋ ಕತೆ ಚೆನ್ನಾಗಿರೋ ಅಂತಂದ್ರೆ ಪಾಪ ನಾವು ಹಿಂಗೆ ಹೇಳ್ಬಾರ್ದು ಚೆನ್ನಾಗಿರೋದು ಅಂತಲ್ಲ. ಭೀಮರ ಯೂಶ್ವಲಿ ಜಾಸ್ತಿ ದುಡ್ಡು ಕೇಳ್ತಿರ್ಲಿ ಅಂತೆ ಅವರು. ಒಂದ್ಸಲ ಯಾವಾಗ್ಲೂ ಈ ಇದಕ್ಕೆ ಮಜಾ ಟಾಕೀಸಿಗೆ ಅವ್ರನ್ನ ಒಪ್ಪಿಸುವಾಗ, ಯಾರೋ ಮಜಾ ಟಾಕೀಸಿ ನಿಮ್ಮನ್ನ ಕೇಳಕ್ ಬರ್ತಿದ್ದಾರೆ, ದುಡ್ಡು ಸರಿಯಾಗಿ ಕೇಳಿ ಅಂತ ಅವ್ರು ಹೇಳಿದ್ರು. ಯಾರೊಬ್ರು ಹೇಳಿ ಮೊದಲೇ ಹೇಳಿಟ್ಟರು, ಪ್ರಿಪೇರ್ ಮಾಡಿಟ್ಟಿದ್ರಂತ ಅವ್ರನ್ನ. ಅವ್ರ ಮನೆಗೆ ಬಂದಾಗ ಇವ್ರು ಹೇಳಿದ್ರಂತೆ, ಇಲ್ಲ ಇಲ್ಲ ನಮ್ಗೆ 8,000 ಕೊಡ್ಬೇಕು, ಅದಕ್ಕಿಂತ 1 ಪೈಸೆ ಕಮ್ಮಿ ಕೊಟ್ಟರು ತಗೊಳಲ್ಲ ಅಂತ ಇವ್ರು ಹೇಳಿದ್ರಂತೆ. ಅವರು ಪರವಾಗಿಲ್ಲ ಸರ್ ನಾನು 10,000 ಕೊಡ್ತೀನಿ ಅಂತ ಹೋದ್ರಂತೆ. ಅವ್ರು ಆಕ್ಚುಲಿ ಬಂದಿದ್ದು 14,000 ಕೊಡ್ಬೇಕು. ಆಮೇಲೆ ಇವರಿಗೆ ಬಹಳ ಖುಷಿ ಆಯ್ತು ಅಂತಂದ್ರೆ 10,000 ಕುಪ್ಸಿದೆ ನಾನು ಅವ್ರು ನಾನು, ಬಟ್ ಅವರು ಅದಕ್ಕೆ ಜಾಸ್ತಿ ಕೊಡಕ್ ಬಂದಿದ್ರು. ಹಂಗಾಗಿ ರೈಟರ್ಗಳ ದೊಡ್ಡ ಸಮಸ್ಯೆ ಏನು ಅಂದ್ರೆ ನಾವು ಬಾಯ್ಬಿಟ್ಟು ಕೇಳಲ್ಲ. ಹಂಗಾಗಿ ಅದು ತುಂಬಾ ಸಲ ನಮ್ಗೆ ಅಂದ್ರೆ ನಾವು ತುಂಬಾ ಸಂಕೋಚ, ನಾವೇನ್ ಅನ್ಕೊಂಡಿರ್ತೀವಿ ಅಂದ್ರೆ ಅವ್ರ ಹತ್ರ ನಾವೇನೋ ಅವ್ರು ಹೆಲ್ಪ್ ಕೇಳ್ತಿದೀವಿ ಅಂತ ಅನ್ಕೋತಿರ್ತೀವಿ, ಬಟ್ ನನ್ನ ಕೆಲಸಕ್ಕೆ ಬೆಲೆ ಅಂತ ಕೇಳ್ತಿರ್ತೀವಿ ಅಂತ ನಾವು ತುಂಬಾ ಸಲ ಅನ್ಕೊಳ್ಳೋದೇ ಇಲ್ಲ. ಸೊ ಅದು ಕಾರಣ ಇದ್ದು. ಇನ್ನೊಂದು ಮೇಜರ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಂದ್ರೆ ಕ್ಯಾಮ್ರಾ ತರ್ತಿದ್ದಾನೆ, ಹುಡುಗರಿದ್ದಾರೆ, ಲೈಟ್ ಇಡ್ತಾರೆ. ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಅವನ್ ಕೆಲಸ ಮಾಡ್ತು, ಅಲ್ಲೆಲ್ಲ ದುಡ್ಡು ಹೋಗ್ತಿದೆ, ನಿನಗೇನ್ ದುಡ್ಡು ಹೋಗ್ತಿದೆ ಅಂತ. ನೀನು ಪೇಪರ್ ಪೆನ್ ಇದ್ರೆ ಬರ್ಕೊಡ್ಬೋದಲ್ಲ, ನೀನ್ ಏನಕ್ಕೆ ಇಷ್ಟು ಡಿಮಾಂಡ್ ಮಾಡ್ತೀಯ ಅಂತ. ಟೇಲರಿಂಗ್ ಎಕ್ಸಾಂಪಲ್ ಕರೆಕ್ಟ್ ಆಗಿ ಹೊಲ್ಕೊಟ್ಟಿಲ್ಲ ಅಂತಂದ್ರೆ ಯಾರು ತುಂಬಾ ಕೆಟ್ಟದಾಗ ಕಾಣೋದು. ಸೊ ನನ್ನ ಕೆಲಸ ನಾನು ತುಂಬಾ ನೀಟಾಗಿ, ನಾನು ಟೇಲರಿಂಗ್ ಕೆಲಸ ತುಂಬಾ ನೀಟಾಗಿ ಮಾಡಬೇಕು. ರೈಟಿಂಗ್ ಆಗಿ ನಮ್ ತಪ್ಪಿದೆ, ಫಸ್ಟ್ ರೈಟರ್ಸ್ ವಿ ಡೋಂಟ್ ಮಾರ್ಕೆಟ್ ಅವರ್ ಸೆಲ್ಫ್, ಅದು ಫಸ್ಟ್ ತುಂಬಾ ಮುಖ್ಯವಾದ ಇದು. ಒಂದೊಂದು ನಮ್ಗೇನಂತಂದ್ರೆ ನಾನು ದುಡ್ಡು ಕೇಳಿದ್ರೆ ಕ್ರೈಯಿಂಗ್ ಸರ್ ರೈಟಿಂಗ್ ಅಲ್ಲಿ. ಓಕೆ, ಕೆಲವೊಂದು ಪ್ರೊಡ್ಯೂಸರ್ಸ್ ಆರ್ ವೆರಿ ಕೈಂಡ್, ಅವ್ರು ಗೊತ್ತು ಈಗ ಬರ್ತಿರೋ ಅಟ್ಲೀಸ್ಟ್ ಏನೋ ಕೊಡಬೇಕು ಅನ್ನೋದಾದ್ರೆ ಫಸ್ಟ್ ಅದು ಇಲ್ವೇ ಇಲ್ಲ. ನೀನು ಕ್ರೆಡಿಟ್ ಕೊಡ್ತಿದ್ದೀನಿ ಅದು ತುಂಬಾ ದೊಡ್ಡ ವಿಷಯ, ನಿನ್ನ ಭವಿಷ್ಯ ನೀನು ಅಲ್ಲಿಂದ ರೂಪಿಸ್ಕೋ ಅನ್ನೋದೇ ಇರುತ್ತೆ. ಬಟ್ ರೈಟರ್ಸ್ ಆಗಿ ಫಸ್ಟ್ ಮಾರ್ಕೆಟ್ ಮಾಡ್ಕೊಳ್ಳೇಬೇಕು. ನಿಮ್ಮ ಹತ್ರ ಸ್ಟಫ್ ಇದೆ ಅಂತಂದ್ರೆ ದೊಡ್ಡ ಮಾರ್ಕೆಟ್ ಇದೆ, ಅದು ಓ ಟಿ ಟಿ. ಇದಕ್ಕೆ ದಿಸ್ ಇಸ್ ಏನೋ ಏರೋ ಆಫ್ ರೈಟರ್ಸ್ ನನ್ನ ಕೇಳಿದ್ರೆ. ಕಾಂಟೆಂಟ್ ಅಂದ್ರೆ ಕೂತು ಬರೀತಾನೆ ಅವನ್ನ, ಏನೋ ರೈಟಿಂಗ್ ಮಾತ್ರನೇ ಮಾಡ್ತಾನೆ ಅನ್ನೋದಲ್ಲ. ಐ ಟಿ ಫೀಲ್ಡ್ ಅಲ್ಲಿ ಇರೋನ ಹತ್ರ ಕಂಟೆಂಟ್ ಇದೆ, ಹಿ ನೋಸ್ ಹೌ ಟು ರೈಟ್ ಅ ಸ್ಕ್ರೀನ್ ಪ್ಲೇ ಅಂತಂದ್ರೆ ಹಿ ಕ್ಯಾನ್ ಮೇಕ್ ಮನಿ. ಬಟ್ ಆ ಕಾಂಟ್ಯಾಕ್ಟ್ ಇದೆಯಲ್ಲ, ಇಲ್ಲೊಬ್ಬ ಬರಿತಿದ್ದಾನೆ, ಇಲ್ಲಿ ಪ್ರೊಡ್ಯೂಸರ್ಸ್ ಇದ್ದಾರೆ, ಈ ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜ್ ಅಲ್ಲಿ ಚದುರೋಗಿದೆ, ನಾನು ಇಲ್ಲಿಂದ ಇಲ್ಲಿಗೆ ಒಂದು ಪ್ರಾಪರ್ ಆದಂತ ಒಂದು ಫ್ಲೈಓವರ್ ಕಟ್ಕೋಬಹುದು ಅಂದ್ರೆ ಐ ಕ್ಯಾನ್ ಇಲ್ಲಿರೋರ್ನೆಲ್ಲ ಬೀಟ್ ಮಾಡಿ ಹೋಗ್ಬೋದು. ಸೊ ಅದಕ್ಕೆ ಮಾರ್ಕೆಟಿಂಗ್ ಬೇಕೇ ಬೇಕು, ಶೋಕೇಸ್ ಯುವರ್ ಟ್ಯಾಲೆಂಟ್ ಅದು ಇನ್ ಎನಿ ಫಾರ್ಮ್. ಬ್ಲಾಗ್ ಆಗಿರ್ಬೋದು, ಬ್ಲಾಗ್ ಓದ್ತಾರ 10 ಜನ ಓದ್ತಾರ ಅಲ್ಲೂ ಬರೀರಿ, ಯೂಟ್ಯೂಬ್ ಶಾರ್ಟ್ ಫಿಲಮ್ನ 100 ಜನ ನೋಡ್ತಾರ ಅಲ್ಲೂ ಮಾಡಿ, ಒ ಟಿ ಟಿಗೆ ಬರೀತಾರೆ. ಬಟ್ ಸ್ಟ್ರಗಲ್ ಇಲ್ಲದೆ ಹಸಲ್ ಇಲ್ಲದೆ ಆಗೋದೇ ಇಲ್ಲ, ಕಂಟಿನ್ಯೂಸ್ ಆಗಿ ಹೋಗ್ಲೇಬೇಕು. ಅಂಡ್ ಹೊಟ್ಟೆಪಾಡಿಗೆ ಏನ್ ಮಾಡ್ತೀರಾ ಅನ್ನೋದು, ನಾನು ಇಂಜಿನಿಯರಿಂಗ್ ಆದ್ಮೇಲೆ ಯಾವುದೇ ಇದಕ್ಕೆ ಹೋಗ್ಲೇ ಇಲ್ಲ, ಪ್ಲೇಸ್ಮೆಂಟ್ ಯಾವುದೇ ಜಾಬ್ ಮಾಡೇ ಇಲ್ಲ. ಫಸ್ಟ್ ಹೋಗಿದ್ದೆ ಒಂದು ಆ್ಯಡ್ ಫಿಲ್ಮ್ ಕಂಪ್ನಿಗೆ ಹೋದೆ, ಅದು ಕೆಲವೊಂದ್ಸಲ ಬೀಯಿಂಗ್ ಅಟ್ ದ ರೈಟ್ ಪ್ಲೇಸ್ ಅಟ್ ರೈಟ್ ಟೈಮ್ ಮ್ಯಾಟರ್ ಆಗುತ್ತೆ ಸರ್. ಫ್ರೀರಿ ಫಿಲಮ್ಸ್ ಅನ್ನೋ ಜಾಗಕ್ಕೆ ಅವ್ರಿಗೆ ಕನ್ನಡ ಟ್ರಾನ್ಸ್ಲೇಟ್ ಮಾಡೋರು ಬೇಕು, ಅವರೆಲ್ಲ ಡಾರ್ಜಿಲಿಂಗ್ ಇಂದ ಬಂದಂತ ಟೀಮು, ಯಾವುದೋ ಗೌರ್ಮೆಂಟ್ಗೆ ಒಂದು ಆ್ಯಡ್ ಫಿಲ್ಮ್ಸ್ ಮಾಡ್ತಿದ್ರು ಇಂಟು. ಅಲ್ಲಿಗೆ ಹೋಗಿ ನಾನು ಮಾಡಿದೆ, ಸೇಮ್ ಇವಾಗ ನೀವು ವಿ ಮನೋಹರ್ ಸರ್ ಹೇಗೆ ಹೇಳಿದ್ರು ಅದೇ ಥರನೇ ಹೋದೆ ನಾನು. ದುಡ್ಡು ಕೊಡ್ತಾರ ಇಲ್ವಾ ಡೌಟ್ ಇತ್ತು. ಅವ್ನು ಹೇಳ್ದ ನಾನು ನಿಮ್ಗೆ ಜಾಸ್ತಿ ಕೊಡೋಕ್ಕಾಗಲ್ಲ ಅಂತ ಹೇಳ್ದ. ಸರಿ ಓಕೆ,
ನನಗೆ ಏನಾದ್ರೆ ಬಸ್ ಪಾಸ್ಗೆ ಆಗುತ್ತಾ ಮನೆಯಿಂದ ಅದು ಇದ್ದಿದ್ದು ಕಾಕ್ಸ್ ಟೌನ್ ಅಲ್ಲಿ ಅಷ್ಟು ಕೊಟ್ಟರೆ ಸಾಕು ಅಂತ ನಿಮಗೆ 5K ಕೊಡ್ತೀವಿ ಅಂತ ಹೇಳಿದೆ. ಓಕೆ, ತಿಂಗಳಿಗೆ 5,000 ಕೊಡ್ತಾರೆ. ಬೇಗ ಕೊಡ್ತಿದ್ದಾರೆ ಅಂತ ನೆಕ್ಸ್ಟ್ ಗುರುವಾರ ಬಂದಾಗ ಅರ್ಥ ಆಯ್ತು. ಇದು ವಾರಕ್ಕೆ ಅಲ್ಲಿವರೆಗೂ ನಂಗೆ ಗೊತ್ತೇ ಇರಲಿಲ್ಲ. ಆ್ಯಡ್ ಫಿಲಮ್ ಅಲ್ಲಿ ದುಡ್ಡು ಇದೆ ಸರ್. ಹಾಗೆ ಅಲ್ಲಿ ನಾವು ಅಲ್ಲಿ ಕಾಂಪಿಟೆಂಟಾಗಿ ಬರೆಯಕ್ಕೆ ಸಾಧ್ಯ ಸಾಧ್ಯ. ನನಗೆ ಆ್ಯಡ್ ಫಿಲಮ್ ಬೋರ್ ಹೊಡೋದು ಒಂದು ಪಾಯಿಂಟ್ ಅಲ್ಲಿ. ಆಮೇಲೆ ಒಂದು ಕನ್ನಡ ಸಿನಿಮಾಗೆ ಅಸಿಸ್ಟೆಂಟ್ ಆಗಿ ಹೋದೆ. 2.5 ವರ್ಷ ಯಾವುದೇ ದುಡ್ಡಿನ ಕೈಯಿಂದಾನೆ ಹಾಕ್ಬೇಕು. ಅದು ಆ ಪ್ರೊಡಕ್ಷನ್ ಹಾಗೆ ಇತ್ತು. ಅಲ್ಲೂ ಕಷ್ಟ ಇರುತ್ತೆ, ನಮ್ಮ ಕಣ್ಣಲ್ಲೇ ಕಾಣ್ತಿರ್ತೀವಿ, ಕೇಳಕ್ಕಾಗಲ್ಲ. ನಾವು ಹೇಗಿರುತ್ತೆ ಅಂತಂದ್ರೆ, ನೀವು ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಹೋದ್ರೆ ಒಂದು ತಿಂಗ್ಳಿಗೆ ಒಂದು ಬಿಲ್ಸ್ ಏನಿರುತ್ತೆ ಅದನ್ನೆಲ್ಲ ಪಿನ್ ಹೊಡ್ಕೊಂಡು ಹೋಗಿ ಅಲ್ಲಿ ನಿಲ್ಲಬೇಕು. ಯಾರು ಅಕೌಂಟ್ಸ್ ಅವ್ರು ಇಲ್ಲ ಇಟ್ಬಿಟ್ಟು ಇದ್ಯಾಕೆ ಈಗ ಓಡಾಡಿಲ್ವಲ್ಲ ಸಿನಿಮಾಗೆ ಅಂತ ಕೇಳಿ. ನಾನು ಎಲ್ಲೋ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋದಕ್ಕೆ ಬೇಕಲ್ಲ, ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಬರುವಂತ ಆ ಪೇಷನ್ಸ್ ಇರ್ಬೇಕು. ಅಲ್ಲಿ ಚುಚ್ಚುತ್ತೆ, ನೀವು ಸ್ವಲ್ಪ ನಾನು ಹೇಗೆ ಇಲ್ಲಿದ್ದೀನಿ ಅಂತ ಅನ್ಸುತ್ತೆ. ಅದನ್ನ ಮೀರಿ ಬಂದಾಗ ಸೀರಿಯಲ್ ಅಲ್ಲಿ ಈಗ ಇನ್ನೊಂದು ಇದೆ. ಯಾರಾದ್ರೂ ಸೀರಿಯಲ್ ಬರೀತೀರಿ, ಬಟ್ ಬೇರೆಯವರ ಏನೋ ಇದರಿಂದ ಕಂಡೀಷನಿಂಗ್ ಇಂದ ಸೀರಿಯಲ್ ಬರೆಯೋದು ರಾಂಗ್ ಅಂತ ಅನ್ಸಿದ್ರೆ, ಯು ವಾಂಟ್ ಟು ಮೇಕ್ ಮನಿ ಗೆಟ್ ಇಟ್ ಟು ಸೀ. ಅಂದ್ರೆ ಒಂದು ಒಂದು ಪ್ರಾಪರ್ ಆದಂತ ಮಂತ್ಲಿ ಇನ್ಕಮ್ ಅನ್ನೋದು ಒಂದು ಇರುತ್ತೆ. ಸೊ ಬಟ್ ಅಗೇನ್ ಅಷ್ಟೇ ಕಾಂಪಿಟೇಟಿವ್ ಆದಂತ ಸ್ಪೇಸ್. ಒಂದು ವರ್ಷದಲ್ಲಿ ಏನಿಲ್ಲ ಅಂದ್ರೆ 8 ರೈಟರ್ಸ್ ಬದಲಾಗ್ತದೆ ಅಷ್ಟೇ. ಅಷ್ಟು ಕಾಂಪಿಟೇಟಿವ್ ಇದೆ. ಇವ್ರು ಹೇಳಿದ್ರಲ್ಲ ಕನ್ನಡ ಮನ್ನ ಈ ಮಟ್ಟಕ್ಕೆ ಮುಂದುವರಿಸಿದೆ. ಸೀರಿಯಲ್ ಅಲ್ಲಿ ಇವಾಗ ಯಾರ್ಯಾರು ನಾವು ಬರಿತೀವಿ, ನಾವು ಕನ್ನಡನೇ ಇಲ್ಲಿ ಕರ್ಕೊಂಡ್ಬಂದು. ನಾನು ಇಂದ ತುಂಬಾ ಜಾಗದಲ್ಲೆಲ್ಲ ಹೇಳ್ಬೇಕು ಅನ್ಕೊಳ್ತಿದ್ದೆ, ಅಷ್ಟು ಸ್ಪೇಸಸ್ ಸಿಗ್ತಿರ್ಲಿಲ್ಲ. ಕನ್ನಡ ಮೀಡಿಯಂ ಅಲ್ಲಿ ಯಾರಾದ್ರು ಹೋಗ್ತಿದ್ದಾರೆ ಅಲ್ಲಿಂದ ಬಂದಿದ್ದಾರೆ, ನಮ್ಗೆ ಫಸ್ಟ್ ಒಂದು ಭಯ ಇರುತ್ತೆ. ನನ್ನ ಎಲ್ಲಿ ಹೋಗಿ ಬರೀಬೋದು, ನಾನು ಎಲ್ಲಿ ಕೆಲಸ ಮಾಡ್ಬೋದು. ಸೀರಿಯಲ್ ಬೆಸ್ಟ್ ಆಪ್ಷನ್. ಸೀರಿಯಲ್ ಇಲ್ಲ, ನಾನು ನೆಕ್ಸ್ಟ್ ಸಿನಿಮಾಗೆ ಟ್ರೈ ಮಾಡ್ತೀನಿ. ಪೇಷನ್ಸ್ ಬೇಕು. ಒಂದು ನೀವು ಟ್ಯಾಲೆಂಟ್ನ ಶೋಕೇಸ್ ಮಾಡಲೇಬೇಕು. ಈಗ ಒಬ್ಬ IT ಕೆಲಸದವನು ಏನು ಅವನ್ ಮಾಡ್ತಿದ್ದಾನೆ, ಅವನ 75% ಅಷ್ಟಾದ್ರೂ ಸ್ಯಾಲ್ರಿ ಅದರ ಬಿಗಿನಿಂಗ್ ಸರ್ ಅಷ್ಟಾದ್ರೂ ಸೀರಿಯಲ್ ಅಲ್ಲಿ. ಸೊ ಒಂದು ಡೀಸೆಂಟ್ ಅದಂದ್ರೆ ಲೈಫ್ ನ ಬದುಕೋದಕ್ಕೆ ನೀವು TV ದಾರಿ ಮಾಡ್ಬೋದು. ಅಲ್ಲಿ ಹೆಸರು ಮಾಡ್ಕೊಂಡು ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂತೋಸ್ಕರ ಗೋ ಅಪ್ರೋಚ್ ಪ್ರೊಡ್ಯೂಸರ್ಸ್. OTT ಟ್ರೈ ಮಾಡಿ. ಕನ್ನಡದಲ್ಲಿ OTT ಅಷ್ಟಿದಾಗಿಲ್ಲ. ಈಗ ತಮಿಳ್ ನಾನು ಕಲ್ತಿರೋದು ಒಂದು ಎಕ್ಸ್ಟ್ರಾ ಸ್ಕಿಲ್ ಆಗಿರೋದ್ರಿಂದ ನಾನು Z5 ತಮಿಳಿಗೆ ಹೋಗೋದು ಬರೆಯೋದಕ್ಕೆ. ಸೊ ಹೇಗೋ ಒಂದು ರೂಟ್ ನಾವು ಇದಿರುತ್ತೆ. ಅಂಡ್ ಎಂಡ್ ಆಫ್ ದ ಡೇ ಸ್ಕ್ರೀನ್ ಬರೆಯೋದಕ್ಕೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಅಲ್ಲ, ಗ್ರಾಮರ್ ಇಂಪಾರ್ಟೆಂಟ್. ಬೇಸಿಕಲಿ ಐಡಿಯಾಸ್. ಸೊ ರೈಟರ್ ಆಗಿರ್ಬೇಕು ಅಂದ್ರೆ ಅದನ್ನ ನಾವು ಶಾರ್ಪನ್ ಮಾಡ್ತಾ ಹೋದ್ರೆ ಸರ್. ನಾನು ರೇಡಿಯೇಷನ್ ಬಿಟ್ಟಾಗ ನಾನು ಕೆಲಸ ಮಾಡ್ತೀನಿ ಅಂದ್ರೆ ನಮ್ಮಲ್ಲಿ ತುಂಬಾ ಕೊರತೆ ಇರೋದು ರೈಟರ್ಗಳು. ಅಂದ್ರೆ ತುಂಬಾ ಜನ ಏನ್ ಅನ್ಕೋತಾರೆ ಅಂದ್ರೆ ಟೆಲಿವಿಷನ್ ಟ್ರ್ಯಾಶ್ ನ್ಯಾಕ್ ಬರೀತಾರೆ ಅಂತ ಮಾತಾಡ್ತಿದ್ದಾರೆ. ಬಟ್ ಟೆಲಿವಿಷನ್ ಕೂಡ ಇವಾಲ್ವ್ ಆಗಿದೆ. ಅಂದ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ತುಂಬಾ ಇವಾಲ್ವ್ ಆಗಿದೆ. ಹೊಸ ತರದನ್ನು ನೀವ್ ಯಾರೋ ಬರದ್ರೆ ಅಂದ್ರೆ ಅಲ್ಲಿ ಕೆಟ್ಟದಾಗಿದೆ ಅಂದ್ರೆ ನಾವ್ ಯಾರು ಒಳ್ಳೆ ರೈಟರ್ಗಳಲ್ಲಿ ಹೋಗ್ತಿಲ್ಲ ಅಂತ. ಅಲ್ಲಿ ಚೆನ್ನಾಗಿದೆ ಅಂದ್ರೆ ಯಾರೋ ಒಬ್ರು ಒಳ್ಳೆ ರೈಟರ್ ಹೋಗಿದ್ದಾರೆ ಅಂತ. ಅದಷ್ಟೇ ವ್ಯತ್ಯಾಸ ಇರೋದು. ಹಂಗಾಗಿ ನಾವು ರೈಟರ್ಗಳು ಅದನ್ನ ಒಂದು ಮೀಡಿಯಂ ಆಫ್ ಎಕ್ಸ್ಪ್ರೆಷನ್. ನಾನೀಗ 15-16 ವರ್ಷದಿಂದ ಬರಿತಾ ಇದ್ದೀನಿ. ನನ್ನ ಇವತ್ತು ಜೀವನ ನಾನು ನಡೀತಿರೋದು ನಾನು ಟೆಲಿವಿಷನ್ ಅಲ್ಲಿ ಬರೆದಿರೋದಕ್ಕೋಸ್ಕರನೇ ಆಗ್ತಿರೋದು. ಓಕೆ, ನನ್ಗೆ ಯಾವತ್ತು ಅದಕ್ಕೆ ಕಾಂಪ್ರಮೈಸ್ ಆಗಿ ಬರಿತೀನಿ ಅಂತ ಅನಿಸ್ತಿಲ್ಲ. ಯಾಕಂದ್ರೆ ಆ ಮೀಡಿಯಂ ಏನ್ ಬೇಡತ್ತೋ ಅದನ್ನ ಕೊಡ್ಬೇಕಷ್ಟೇ. ಈಗ ಸಿಂಗರ್ ಒಂದು ಐಟಮ್ ಸಾಂಗ್ ಹಾಡ್ಬೇಕು ಅಂದ್ರೆ ಓಕೆ ಹಾಡ್ಬೇಕಷ್ಟೇ ಇರೋದು. ನಾನು ಅದು ಹಾಡ್ತಿದ್ದೀನಿ, ಅದನ್ನ ತುಂಬಾ ನನ್ನ ಇದನ್ನ ನನ್ನ ಅಂದ್ರೆ ಒಂದು ಪ್ರತಿಭೆಯನ್ನ ಹಾಳು ಮಾಡ್ತಿದ್ದೀನಿ ಅನ್ನೋ ತರದ್ದು ಆಗಲ್ಲ. ಯಾಕಂದ್ರೆ ಅದು ಒಂದೊಂದು ಮೀಡಿಯಮ್ ಒಂದೊಂದನ್ನ ಬೇಡತ್ತಲ್ಲ, ಆ ಬೇಡೋದನ್ನ ಕೊಡೋದಷ್ಟೇ ಒಬ್ಬ ಮಾಡ್ಬೇಕಾಗಿರೋ ಕೆಲಸ. ಹಂಗಾಗಿ ಅಲ್ಲಿ ತೀರಾ ಅಂದ್ರೆ ಕೆಟ್ಟದಾಗಿ ನೀವು ಬರೋದು ನಿಮ್ಮ ವ್ಯಾಪಾರ ಮಾಡ್ಕೋಬೇಕಾಗಿಲ್ಲ. ಅದಕ್ಕೂ ಒಂದು ಆಡಿಯನ್ಸ್ ಇದ್ದಾರೆ, ಅದಕ್ಕೂ ಒಂದು ಬೇರೆದೇ ಆದ ಫಾರ್ಮ್ ಇದೆ, ಅದಕ್ಕೂ ಒಂದು ಬೇರೆ ಆದಂತ ಒಂದು ಚೌಕಟ್ಟಿದೆ. ಆ ಚೌಕಟ್ಟನ್ನ ಅರ್ಥ ಮಾಡ್ಕೊಂಡು ಬರಿಬೇಕೇ ಹೊರತು ನೀವು ಹೇಳಿದಂಗೆ ಒಬ್ಬ ಬರಹಗಾರನಿಗೆ ಒಂದು ಜೀವನ ನಡೆಸಬೇಕು ನೀವು ಸಂಪಾದನೆ ಇಸ್ಕು ಅಂತ ಕೇಳಿದ್ರೆ ಬಹುಶಃ ಇಲ್ಲಿ ಹೇಳ್ಬೋದು ಅಂತ ಅನ್ಸುತ್ತೆ. ಚಂದ್ರಶೇಖರ್ ನಾನು ಕೇಳಿದ್ವು, ಚಂದ್ರಶೇಖರ್ ಮಡಭಾವಿ ಅಂತ ಕೇಳಿದಷ್ಟೇ. ಇನ್ನೊಂದು ನಿಮ್ಗೆ ಇನ್ನೊಂದು ಪ್ರಶ್ನೆ ಚೆನ್ನಾಗಿತ್ತು. ಸಂಜಯ್ ಚಿತ್ರದುರ್ಗ ಅಂದ್ರೆ ಕೇಳಿದ್ರೆ ನಮ್ಗೆಲ್ರಿಗೂ ಅದಾಗತ್ತೆ. ನಾನು ಕತೆ ಮಾಡಿರ್ತೀನಿ, ಇನ್ನೊಂದೇನೋ ಸಿನಿಮಾ ಬಂದ್ಬಿಟ್ಟಿರುತ್ತೆ, ಶೇ ನಾನು ಅದೇ ತರದ ಒಂದು ಕತೆ ಮಾಡಿದ್ದೆ ಅಂತ ಕೇಳ ತುಂಬಾ ಸಲ. ನಮ್ದು ಎಲ್ಲ ರೈಟಿಂಗ್ ಆಗಿರುತ್ತೆ ಎಲ್ಲರೂ ಅನಿಸಿದ್ಯಾ? ನನಗೆ ಫಸ್ಟ್ ಅನ್ಸಿದ್ವಿ ಯಾವ್ದು ಗೊತ್ತಾ, ಪರಮಾತ್ಮ ಸಿನಿಮಾ ನೋಡಿದ್ರೆ ನನಗೆ ಅನ್ಸಿದ್ದೆ. ನಾನು ಇನ್ನೂ ಲೇಟ್ ಮಾಡ್ಬಿಟ್ರೆ ನಾನು ಅನ್ಕೊಂಡಿರೋ ಯಾಕಂದ್ರೆ ಪರಮಾತ್ಮದ ಒಂದು ಥಾಟ್ ಪ್ರೊಸೆಸ್ ಇದೆಯಲ್ಲ, ಆ ತರದ ನನ್ನ ಸಿನಿಮಾನ ಬರ್ದಿದ್ದೆ. ಅಷ್ಟೊತ್ತಿಗೆ ನನ್ನ ಸಿನಿಮಾದಲ್ಲಿ ಬಂದಿದ್ದೆ. ಹಂಗನ್ಸಿತ್ತು ಅಂದ್ರೆ ತುಂಬಾ ಖುಷಿಯಾಗಿರೋರು ಬಂತಲ್ಲಿ ಏನ್ ನಡಿಬಹುದು ಅಂತ. ಸೊ ಆ ತರದ ಕತೆ ಅನ್ಕೊಂಡಿದ್ದು. ಅಲ್ಲೇನಂದ್ರೆ ಅಲ್ಲಿ ಬಿಗಿಸ್ ಆಯ್ತಾಳೆ, ನಾನು ಅನ್ಕೊಂಡಿದ್ದು ಬೇರೆ ತರ ಆಯ್ತು. ಹಂಗೆ ಮುಂದಕ್ಕೆ ಬಂದ್ಮೇಲೆ ಮತ್ತೆ ಯೋಗ ಸರ್ ಅದ್ರ ಮೇಲೆ ಫಸ್ಟ್ ನಾನು ಅನ್ಕೊಂಡೆ ಅಂತ ನೋಡಿ
ಸೊ ಅದು ಸುಮಾರು ಸಲ ಅನಿಸ್ತಿದೆ. ಅದಾದ್ಮೇಲೆ ಏನ್ ಅನ್ಸ್ತಿದೆ ಅಂದ್ರೆ ಐಡಿಯಾ ವೈಸ್ ಅನ್ಸುತ್ತೆ, ಅಂದ್ರೆ ಅವತ್ತು ಕೂಡ ನನಗೆ ಇಡೀ ಸಿನಿಮಾ ಅನ್ಸುತ್ತೆ ಪುಸ್ತಕದಲ್ಲಿ ಹೇಳ್ತಾನೆ ಐಡಿಯಾ ಟ್ರಾವೆಲ್ಸ್ ಅಂತ. ನಾನು ಬಹಳ ದಿನ ನಾನು ಅದನ್ನೇ ಇಟ್ಕೊಂಡು ಜಪ ಮಾಡ್ತಿದ್ರೆ ಅದು ಇನ್ನೆಲ್ಲೋ ಅದೇ ಐಡಿಯಾ ಬಂದ್ಬಿಡ್ತಿದ್ದೆ. ಸೊ ಅವಾಗ ನನಗೆ ಬರೀ ಬರೋದು ಮಾತ್ರ ಉಳಿದಿದೆ. ಹಾಗಾಗಿ ಆ ಕಥೆಗಳು ಆಮೇಲೆ ಆ ಸಿನಿಮಾಗಳನ್ನ ಅಂದ್ರೆ ಜಾಸ್ತಿ ಕೆಲಸದಲ್ಲಿ ತೊಡಗಬೇಕು ಅನ್ನೋದು ಅದರಿಂದ ನಿಮ್ಗೆ ಜಾಸ್ತಿ. ಯಾಕಂದ್ರೆ ಕುಮಾರ್ ಅವ್ರದ್ದು ಒಂದು ಬಹಳ ಒಳ್ಳೆ ಮ್ಯಾನಿಕ್ಯೂನ್ ಕತೆ, ಆ ಕತೆ ತುಂಬಾ ಒಳ್ಳೆಯ ಕತೆ. ಅದನ್ನ ಓದಿ 10-12 ವರ್ಷದ ಮೇಲೆ ಅದೇ ಥಾಟಿನ ಒಂದು ಸಿನಿಮಾ ಇದ್ರಲ್ಲಿ ಬಂತು, ನೆಟ್ಫ್ಲಿಕ್ಸ್ ಅಲ್ಲಿ ಬಂತು. ಅವಾಗ ಅವ್ರು ಅಲ್ಲಿ ಕ್ಲೇಮ್ ಎಲ್ಲ ಮಾಡಿದಂತೆ. ಆದ್ರೆ ಗೊತ್ತಾಗಲ್ಲ, ಯಾಕಂದ್ರೆ ಒಂದು ಥಾಟ್ ಯಾರಿಗೆ ಬೇಕಾದ್ರು ಬಂದಿರ್ಬೋದು, ನಂಗೆ ಬಂದಿರೋ ಥಾಟ್ ನಿಮಗೂ ಬಂದಿರ್ಬೋದು. ಅದರಲ್ಲಿ ಏನು ನನ್ ಕದ್ದಿದ ಒಂದು ಆಗಿರಲ್ಲ, ಯಾಕಂದ್ರೆ ನನಗೆ ಬಂದಿರೋ ಐಡಿಯಾ ನಿಮ್ಗೆ ಬರ್ಬಾರ್ದು ಅಂತ. ಇದು ಬೇರೆ ಬೇರೆ ಬ್ರ್ಯಾಂಡ್ ಇನ ಇಯರ್ ಫೋನ್ಸ್ ಇರೋದಾರ ಕ್ಲೇಮ್ ಮಾಡೋದು. ನಾನು ಇವತ್ತೊಂದು ಕಂಪ್ನಿ ಶುರು ಮಾಡ್ತೀನಿ ಅಂದ್ರೆ ನಾಳೆ ಬೇರೆ ಅದೇ ಪ್ರಾಡಕ್ಟ್ ಬೇರೆ ಹೆಸರಲ್ಲಿ ಬರ್ತಿದ್ರೆ ನಾನು ಏನು ಮಾಡಕ್ಕಾಗಲ್ಲ. ನಾನು ಅದನ್ನ ಪುಷ್ ಮಾಡ್ಲೇಬೇಕು. ಅಂಡ್ ಈಗ ಒಂದು ಕತೆ ಬಂದಾಯ್ತು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಅಂದ್ರೆ ನೆತ್ತಿಟ್ಬಿಟ್ಟು ಬೇರೆ ವರ್ಕ್ ಮಾಡೋದು ವೆರಿ ಪ್ರಾಕ್ಟಿಕಲ್. ಅಥವಾ ಅಲ್ಲಿ ಬೇರೆ ತರ ಮಾಡಿದ್ರೆ ಇದು ವರ್ಕ್ ಆಗುತ್ತೆ ಅನ್ನೋಷ್ಟು ಕಾನ್ಫಿಡೆನ್ಸ್ ಇತ್ತಂದ್ರೆ ಓಕೆ. ಬಟ್ ಅದಂತೂ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತೆ. ವಾರಕ್ಕೆ ಕನ್ನಡದಲ್ಲೇ ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತದೆ ಇಡೀ ಇಂಡಿಯಾ? ಡೆಫಿನೆಟ್ಲಿ ನಮ್ದು ಯಾವ ಒಂದು ಐಡಿಯಾ ಒಂದು ವಾರಕ್ಕೆ ಇಲ್ಲಿದ್ರು ಒಂದು ವರ್ಷಕ್ಕಾದ ಒಂದು ಐಡಿಯಾ ನಾನು ಅನ್ಕೊಂಡಿದ್ ಬಂದಿದೆ. ಅದ್ ಯಾವಾಗ ಇದಾಗುತ್ತೆ ಅಂತಂದ್ರೆ ಹಿಟ್ ಅದು ಟಾಪ್ ಆದಾಗ ನಮ್ಗೆ ಸರಿಯಾಗಿ ಮಾಡಿ ಮಾಡ್ತೀನಿ ನೋಡು ಹಿಟ್ ಆಗೋಯ್ತಂದ್ರೆ ಮುಗಿತು. ಕೆಲವೊಮ್ಮೆ ಖುಷಿನೂ ಆಗುತ್ತೆ ಅಂದ್ರೆ ಓಕೆ ಅಂದ್ರೆ ಮತ್ತೆ ಸಿನಿಮಾ ಆಗುವಂತದ್ದು ಆಲೋಚನೆ ನಾನು ನಂತರ ಬಂದಿದೆ. ಸೊ ಹಂಗೆ ಪರವಾಗಿಲ್ಲ, ಅಂದ್ರೆ ಇದು ಆಗಿಲ್ಲ ಬಟ್ ಅಟ್ಲೀಸ್ಟ್ ಬೇರೆದು ಬರಿಬೋದು. ಆಗಿದೆ ನಾನು ಯೋಚನೆ ಮಾಡೋ ಸಿನಿಮಾ ಆಗ್ಬೋದು ಅಂತ ಆಗ್ಬೋದು ಅಶ್ಯೂರೆನ್ಸ್ ಕಾನ್ಫಿಡೆನ್ಸ್ ಬರೋದು. ಯಾವಾಗಲೂ ತುಂಬಾ ಯೋಚನೆ ಮಾಡಿದೆ ಆಯ್ತಾ, ತುಂಬಾ ಬರ್ದು ನಾವು ಒಂದಷ್ಟು ಬರ್ದಿಟ್ಟಾಗ ಎಷ್ಟು ಥಾಟ್ ಇದ್ದರೆ ಅದು ಏನನ್ಸುತ್ತೆ ಹಂಗೆ ಬರವಣಿಗೆ. ಅದನ್ನ ಹೇಳಿ ಬರಹಗಾರರು ಈ ಫಾರ್ಮ್ ಇದೆಯಲ್ಲ ಆ ಫಾರ್ಮ್ಗೆ ತಕ್ಕಂಗೆ ಬರ್ತಿಲ್ಲ ಬರಹಗಾರ. ನೀವು ಹೇಳಿದ್ರೆ ಬರಹಗಾರಿಗೆ ಈ ಬರಹಗಾರರಿಗೆ ಬದುಕಿದೆಯಾ ಅಥವಾ ಸಂಬಳ ಕೊಡ್ತಾರ? ಇಲ್ಲಿ ಇಲ್ಲಿ ಬರಬೇಕು ಅನ್ನೋ ಬರಹಗಾರರು ಈ ಫಾರ್ಮ್ಗೆ ಬರೆಯೋರು ಬರೆಯೋದಕ್ಕೆ ತಯಾರಾಗ್ತಾರೆ. ಅಣಿಯಾಗಿರೋರು ಅರ್ಹತೆಯನ್ನ ಬೆಳೆಸ್ಬೋದು. ಯಾಕಂದ್ರೆ ನಾನು ನಮ್ಮ ಹುಡುಗರಿಗೆಲ್ಲ ಹೇಳ್ತಿರ್ತೀನಿ ಏನಂದ್ರೆ ಕನ್ನಡ ಸಿನಿಮಾದಲ್ಲಿ ಕನ್ನಡ ಸಿನಿಮಾ ಒಳಗಡೆ ತುಂಬಾ ಸುಲಭವಾಗಿ ಎಂಟ್ರಿ ಆಗೋದು ಒಂದು ದಾರಿ ಇದೆ. ತುಂಬಾ ಸುಲಭ ಏನಂದ್ರೆ ನಿಮ್ಗೆ ಕನ್ನಡ ಟೈಪಿಂಗ್ ಬರ್ಸುತ್ತೆ. ತಪ್ಪಿಲ್ಲ ಕನ್ನಡ ಟೈಪಿಂಗ್ ಬಂದ್ರೆ ನಿಮಗೆ ಯಾವುದೇ ಸಿನಿಮಾದಲ್ಲಿ ಆ ಜಾಗ ಯಾವಾಗ್ಲೂ ಖಾಲಿ ಇರುತ್ತೆ. ಸೊ ನಾವು ಬರಹಗಾರ ಇದ್ದಲ್ಲ ಆಮೇಲೆ ಅದ್ರ ಸಿನಿಮಾನ ಒಂದು ಫಾರ್ಮ್ ಇರುತ್ತಲ್ಲ, ಆ ಫಾರ್ಮ್ನ ನಾವು ಅನ್ಕೋಬೇಕು. ಅಂದ್ರೆ ನಾವು ಅನ್ಕೊಂಡು ಇದಕ್ಕೆ ಹಿಂಗ್ ಬರೀಲೇಬೇಕು ಅದು ಈ ಫಾರ್ಮ್ ಇಂದು ಅಂತ. ಸೊ ನಾನು ಬೇರೆ ತರ ಬರೆದ್ರೆ ಅದ್ರ ಆಗಲ್ಲ. ಬರಹಗಾರ ಆ ತರ ಸಿನಿಮಾಗೆ ತಾವು ಎತ್ತಿಕೊಳ್ಳುವ ಯಾರೇ ಬಂದವರಿಗೆ ಬರಹಗಾರ ಸಿನಿಮಾ ಯಾವಾಗ್ಲೂ ಒಪ್ಕೊಂಡಿರುತ್ತೆ. ಆಮೇಲೆ ದುಡ್ಡು ಒಳ್ಳೆ ತಂಡಗಳ ಜೊತೆಗೆ ಗುರುತಿಸ್ಕೋಬೇಕು ನಾವು, ಅವಾಗ ದುಡ್ಡು ಇದ್ದೇ ಇರುತ್ತೆ. ಆಮೇಲೆ ನನಗೆ ನನಗೆ ಸಿಕ್ಕಿರೋ ತಂಡಗಳೆಲ್ಲ ಬರಗಾರನಾಗಿ ನನಗೆ ಒಳ್ಳೆ ದುಡ್ಡು ಕೊಟ್ಟಿದ್ದೆ, ದುಡ್ಡು ಸಿಕ್ಕಿದೆ ನನಗೆ. ಆಮೇಲೆ ಎಲ್ಲಾ ಹೊತ್ತಲ್ಲೂ ನಾನು ಬರೆಯಲ್ಲ, ಅವಾಗ ನಾನು ಒಂದು ನನ್ನದೇ ಧ್ವನಿಯಲ್ಲಿ ಒಂದು ಹಾಡು ಬೇಡುವೆನು ಪಡೆತಾ ಇದ್ದನು ಅಂದ್ರೆ ನಮ್ಮೂರಿಂದ ಮನೆಯಿಂದ ದುಡ್ಡು ನನಗಿಂದ ಕೇಳೋದು ನನ್ನ ಪಾಯಿಂಟ್ ಚೆನ್ನಾಗಿತ್ತು. ತುಂಬಾ ಸಲ ನಾವು ರೈಟರ್ಗಳಿಗೆ ಇರುವಷ್ಟು ಈಗೋ ಬಹುಶಃ ಜಗತ್ತಲ್ಲಿ ಯಾರಿಗೂ ಇಲ್ಲ ಅಂದ್ರೆ ನಮ್ಗೆ ಹೆಂಗಾಗತ್ತೆ ಅಂದ್ರೆ ನಾನು ಬರೆದಿರೋ ಕಥೆಯನ್ನ ಯಾರಾದ್ರೂ ಕೇಳಿ ಅವ್ರು ಏನೋ ಹಿಂಗಲ್ಲ ಹಿಂಗೆ ಅಥವಾ ಕ್ಲೈಮ್ಯಾಕ್ಸ್ ಹಿಂಗ್ ಮಾಡ್ಬೋದಿತ್ತು ಅಂದ್ರೆ ನಂಗೆ ಈಗ ಅರ್ಥ ಆಗ್ಬಿಡುತ್ತೆ. ನಾನು ಅದನ್ನ ಈ ಸುಮಾರು ವರ್ಷಗಳಂತೂ ಟೆಲಿವಿಷನ್ ನೋಡಿದೀನಿ. ತುಂಬಾ ಜನ ಬರ್ತಾರೆ ರೈಟರ್ ಆದ್ರೆ ಅವ್ರು ಏನ್ ಹೆಂಗಿರತ್ತೆ ಅಂದ್ರೆ ಅವ್ರದ್ದು ಅಪ್ರೋಚ್ ಚೆನ್ನಾಗಿರುತ್ತೆ. ಫೋನ್ ಮಾಡಿದಾಗ ನಾನೀಗ ಏನ್ ಜಾಬು ಮಾಡ್ತಿಲ್ಲ ಸೀರಿಯಲ್ ಬರಿಬೋದ ಅಂತ ಕೇಳ್ತಾರೆ, ಅಥವಾ ನಾನು ರಿಟೈರ್ಡ್ ಆಗಿದ್ದೀನಿ ಈಗ ಏನು ಜಾಬ್ ಇಲ್ಲ ಸೀರಿಯಲ್ ಬರಿಬೋದಾ ಅಂತ ಕೇಳ್ತಾರೆ. ಈ ತರ ತುಂಬಾ ಜನ ಅವರ ಅಪ್ರೋಚ್ ಹೆಂಗಿರುತ್ತೆ. ಎರಡನೇ ಸಲ ಏನಂದ್ರೆ ಅವ್ರು ಬರ್ತಾರೆ ಆಫೀಸಿಗೆ, ಎರಡು ಮೂರು ಸಲ ಮಾತಾಡ್ಸಿದ ಮೇಲೆ ಅವರಿಗೆ ಅವ್ರದ್ದೇನೋ ತಿದ್ದು ಬಿಟ್ರೆ ಅವ್ರೇನೋ ಬರೆದಿದ್ದನ್ನ ತಿದ್ದಿದ್ರೆ ಇಮಿಡಿಯೇಟ್ ಅವ್ರ ಈಗೋ ಅರ್ಥ ಆಗ್ಬಿಟ್ಟು ವಾಪಸ್ ಬರೋದೇ ಇಲ್ಲ. ಹಂಗಾಗಿ ಇವ್ರು ಹೇಳ್ದಂಗೆ ಒಂದು ಈ ರೈಟಿಂಗ್ ಇಂದ ಸ್ಕ್ರೀನ್ ರೈಟಿಂಗ್ಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಒಂದು ಸಣ್ಣ ಮಟ್ಟದ ಸಿದ್ಧತೆ ಬೇಕಾಗತ್ತೆ, ಒಂದು ಒಂದು ತಾಳ್ಮೆ ಬೇಕಾಗತ್ತೆ. ಅದು ಬೇರೆ ಮೀಡಿಯಾ ಅಂತ ಅರ್ಥ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್. ಅಂದ್ರೆ ರೈಟಿಂಗ್ ಇಲ್ಲೇ ಬಾ ಅಂದ್ರೆ ನನ್ನ ಕತೆ ಬರೆಯೋದೇನು ಮತ್ತು ಸ್ಕ್ರೀನ್ ಅಲ್ಲಿ ಬರೆಯೋದೇನು ಅನ್ನೋದು ಎರಡು ತುಂಬಾ ವ್ಯತ್ಯಾಸ ಇರುವ ಮಾಧ್ಯಮ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಒಂದು ದಿನ ಹಿಡಿಯತ್ತೆ. ಅದನ್ನ ಮಾಡಿದ್ರೆ ಆಕ್ಚುಲಿ ನಾವ್ ಎಲ್ಲಾ ರೈಟರ್ಗಳು ಬಹಳ ಚೆನ್ನಾಗಿರುವ ವಿಜುವಲ್ ಕಂಟೆಂಟ್ ಅನ್ನ ಕೊಡುವ ಅಂತ ಅನ್ಸುತ್ತೆ. ನಾನು ಈಚೆಗೆ ಕಂಡಿದ್ದಿರೋದು ಏನಂದ್ರೆ ಈ ನಿರ್ದೇಶಕರ ಅಥವಾ ಬರಹಗಾರರು ನಮ್ ಪುಸ್ತಕ ಯಾರು ಓದ್ತಿಲ್ಲ ನಮ್ ಸಿನಿಮಾ ಯಾರು ನೋಡ್ತಿಲ್ಲ ಅಂತ ತುಂಬಾ ಗೋಲ್ ಬರಿತಾ ಇದಾರೆ ಅನ್ಸುತ್ತೆ. ನಾನು ತುಂಬಾ ಸಿನಿಮಾ ನೋಡಿದ್ದೇನೆ ಮತ್ತೆ ತುಂಬಾ ಪುಸ್ತಕನೂ ತೇಜಸ್ವಿಯಿಂದ ಮತ್ತೆ ಹಿಂದೆನೋ ತ್ರಿವೇಣಿಯಿಂದ. ಸೊ ನನ್ಗೆ ಅನ್ಸೋದೇನಂತಂದ್ರೆ ಆಸ್ ಎ ಸಿನಿಮಾ ವ್ಯೂವರ್ ನಾನು ಸಿನಿಮಾಗ್ ದುಡ್ಡು ಕೊಟ್ಟು ಬಂದಿರ್ತೇನೆ.
ಪಿ ವಿ ಆರ್ ಹೋಗ್ಲಿ ಅಥವಾ ಸಿಂಗಲ್ ಆಮೇಲೆ ಇದಕ್ಕೂ ಅಷ್ಟೇ 180 ರೂಪಾಯೋ 200 ರೂಪಾಯೋ. ಸೊ ನಾನು ಒಂದ್ ಮೌಲ್ಯನ ಅದನ್ನ ನಾನು ತೂಗಿಸ್ಬೇಕು ಅಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಏನು ಇರುತ್ತೆ. ಆಸ್ ಎ ರೈಟರ್ ನೀವು ಆಡಿಯನ್ಸ್ ನ ಗುರುತಿಸಿ ಸಿನಿಮಾ ಐ ಮೀನ್ ಬರೀತೀರೋ ಅಥವಾ ಜನರಲ್ ಆಗಿ ಎಲ್ಲ ಬರ್ದ್ಬಿಟ್ಟು ಎಲ್ಲರೂ ಇಷ್ಟ ಪಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ನಂಗೇನಾಗಿಲ್ಲ ಅಂದ್ರೆ ನಾನು ಎಷ್ಟೋ ಪುಸ್ತಕ ಹೋದಾಗ ಇದು ಕೆಲವೇ ಆಡಿಯನ್ಸ್ ಅಷ್ಟೇ ಬರ್ದಿರೋದು ಅವ್ಸಲ್ಲ. ಇನ್ ಕೆಲವ್ ಏನಂತಂದ್ರೆ ಅದೊಂಥರ ಎಷ್ಟೋ ಓದಿದ ಮೇಲೆ ಆ ಸಿನಿಮಾ ಆ ಕತೆ ಓದಿದ್ರೆ ನನ್ಗೆ ಅರ್ಥ ಆಗುತ್ತೆ ಅಂತ. ಆಸ್ ಎ ರೀಡಿಂಗ್ ನಾನು ತುಂಬಾ ಹೋಮ್ವರ್ಕ್ ಮಾಡ್ಕೊಂಡು ಅದನ್ನು ಓದ್ಬೇಕು. ಸುಮ್ನೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಬೆಟ್ಟದ ಜೀವ ಓದಿದ್ರೆ ನಂಗೆ ಮೋಸ್ಟ್ಲಿ ಅದು ಇಷ್ಟ ಆಗಲ್ಲ. ಬಟ್ ನಾನು ಒಂದ್ ಸಣ್ಣ ಸಣ್ಣ ಕತೆ ಓದ್ಕೊಂಡು ಅಥವಾ ಹಿಂಗ್ ಆಗ ನನಗೆ ಅದನ್ನ ಓದ್ದಾಗ ಒಂದ್ ಪೇಜ್ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅಂದ್ರೆ ಇದು ಪ್ರಶಸ್ತಿ ಪಡೆದಿರೋ ಪುಸ್ತಕಗಳು ಅದೆಲ್ಲ ಓದ್ದಾಗ ಎರಡೇ ಪೇಜ್ಗೆ ಏನೋ ಗೊತ್ತಾಗ್ತಿಲ್ಲ ಅಂತ ಫೇಲ್ ಆಗ್ಬಿಡ್ತೇವೆ. ಆಮೇಲೆ ಮತ್ತೆ ನಾವ್ ಏನೋ ಸಣ್ಣ ದಾರಿಯಿಂದ ಹೋಗಿ ಅಲ್ಲಿಗೆ ಬರ್ತೀವಿ. ಬಟ್ ನಾನೇನ್ ಹೇಳಿದ್ರು ಈ ಹೊಸ ಬರಹಗಾರರು ಅಂತ ಎರಡ್ ಪುಸ್ತಕ ಬಂದಿರ್ತಾರೆ, ಮೂರನೇದಕ್ಕೆ ಶುರು. ಯಾರು ಪುಸ್ತಕ ಕನ್ನಡ ಅಭಿಮಾನ ಇದೆ ಏನ್ ಓದ್ತಾರೆ, ಇಂಗ್ಲಿಷ್ ಓದ್ತಾರೆ, ಆಮೇಲೆ ಇದು ಅದು ಅಂತಲೇ ಹೇಳ್ತಾರೆ. ನಾನು ನನ್ ಮಕ್ಕಳಿಗೆ ಪುಸ್ತಕ ಓದೋದಿಕ್ಕೆ ತುಂಬಾ ಪ್ರಯತ್ನ ಪಡ್ತೀನಿ ಅಂದ್ರೆ ಅವ್ರಿಗೆ ಯಾವ ತರ ಪುಸ್ತಕ ತರಾನ ಅದೆಲ್ಲ. ಬಟ್ ಐ ಹಾರ್ಡ್ಲಿ ಫೌಂಡ್ ಗುಡ್ ಬುಕ್ಸ್. ಆಮೇಲೆ ಇಲ್ಲಿಸ್ಟ್ರೇಷನ್ ಮಾಡೋ ಪುಸ್ತಕಗಳನ್ನ ನಾನು ತಗೊಂಬಂದು ಕೊಟ್ಟಿದ್ದೀನಿ. ನಮ್ ಕಾಲದಲ್ಲಿ ನಮ್ಗೆ ಚಂದಮಾಮ, ಬಾಲಮಿತ್ರ, ಪ್ರಜಾವಾಣಿನಲ್ಲಿ ಒಂದೊಂದು ಕಾರ್ಟೂನ್ಸ್ ಕೂಡ ಬರ್ತಾ ಇತ್ತು. ಅದೆಲ್ಲ ವ್ಯಾಲ್ಯೂ ಆಡೆಡ್ ಕಂಟೆಂಟ್ಸ್, ಅದು ಈಗಿಲ್ಲ ಅನ್ಸುತ್ತೆ. ಇವಾಗ ವಾಲ್ಯೂಮ್ ಇಸ್ ಹ್ಯೂಜ್, ತುಂಬಾ ಬರ್ತಾನೆ ಇರುತ್ತೆ ಕಸ. ಇವಾಗ ಅದು ಒಂದ್ ಸಿನಿಮಾ ಹಿಟ್ ಆಗೋಯ್ತು ಅಂದ್ರೆ ಮತ್ತೆ ಅಂತದೇ ಇನ್ನೊಂದತ್ತು, ಕೆ ಜಿ ಎಫ್ ಬಂತ, ಕಬ್ಜಾ ಅಂತ ಇನ್ನೊಂದ್ ಬಂದ್ಬಿಡುತ್ತೆ. ಸಿ ಯು ಆರ್ ಜಸ್ಟ್ ಇನ್ ಕಾಪಿಂಗ್ ಈಚ್ ಅದರ್ ಅಂಡ್ ದೆನ್ ಗೆಟ್ಟಿಂಗ್ ಟು ದಟ್ ವಿನ್ನಿಂಗ್ ಫಾರ್ಮುಲಾ. ಲೂಸಿಯಾ ಬಂತ, ಲೂಸಿಯಾದ್ದೇ ಒಂದೇನೋ ಇನ್ನೊಂದ್ ಲೀನಿಯರ್ ನಾನ್ ಲೀನಿಯರ್ ಸ್ಟೋರಿ ಟೆಲ್ಲಿಂಗ್ ಅಂತ ಹೋಗ್ತಾರೆ. ವೈ ಇಸ್ ದಿಸ್ ಟ್ರೆಂಡ್ ಹ್ಯಾಪನಿಂಗ್? ಇನ್ಸೆಕ್ಯೂರಿಟಿ ಇರುವಂತ ಮೇಜರ್ ದುಡ್ಡು ಹಾಕೋರಿಂದ ಹಿಡಿದು ಒಂದೊಂದು ಅಪಾಪಿ ಇದೆಯಲ್ಲ, ನಾನ್ ಫಾಸ್ಟ್ ಆಗಿ ಏನೋ ಮಾಡ್ಬೇಕು, ನಾನ್ ಮಾಡ್ಬೇಕು, ಆ ಇನ್ಸೆಕ್ಯೂರಿಟಿ ಅಂಡ್ ಇದಕ್ಕಿರುವಂತ ಇದಕ್ಕಿರುವಂತ ಸ್ಪೇಸ್ ಅಲ್ಲಿ ವೆರಿ ಟಫ್ ಟು ಆನ್ಸರ್ ಕೂಡ ಇದೆ. ಅಂದ್ರೆ ವೆರಿ ಸಫ್ ನೀವು ಹೇಳಿ ವೆರಿ ವ್ಯಾಲಿಡ್ ಪಾಯಿಂಟ್. ಬಂದು ಗೋಳಾಡೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ಸೂಪರ್ ಸಿನಿಮಾ ಮಾಡಿದೀನಿ, ಯಾರು ಬಂದು ನೋಡ್ತಿಲ್ಲ ಅಂತ ಪ್ರಾಬ್ಲಿ ಅದೊಂದು ಬೇಸರದಲ್ಲಿ ನಾನು ಒಳ್ಳೆ ಸಿನಿಮಾ ಮಾಡಿರೋರು ಕೂಡ ಹೇಳಿರೋದಿದೆ. ಬಟ್ ಮೋಸ್ಟ್ಲಿ ಹೇಗಿರುತ್ತೆ ಅಂತಂದ್ರೆ ನಾನು ಮಾಡಿದ ಸಿನಿಮಾ ನನ್ಗೆ ಚೆನ್ನಾಗೇ ಇದೆ ಅಂತ ನಾನು ಅನ್ಕೊಂಡಿದ್ದೆ. ಇನ್ನೊಂದೇನು ಅಂತಂದ್ರೆ ಈ ಪ್ರಶಸ್ತಿ ಬಂದಿದ್ದ ಪುಸ್ತಕಗಳನ್ನ ಎರಡು ಪೇಜ್ ಮೇಲೆ ಓದೋದು ಇಂಟ್ರೆಸ್ಟ್ ಆಗಲ್ಲ ಅಂತ ಹೇಳ್ಬೋದು. ನನ್ಗೆ ಅರ್ಥ ಆಯ್ತಾ ಪ್ರಶ್ನೆ ಸಿನಿಮಾಲಿ ಅದು ಹೇಗಿದೆ ಅಂತಂದ್ರೆ, ಈಗ ನಾನೊಂದು ಆಫ್ ಬೀಟ್ ಆಗಿ ಒಂದು ಸಿನಿಮಾ ಮಾಡ್ತಿದ್ದೀನಿ, ಮೈನ್ ಸ್ಟ್ರೀಮ್ ಅಲ್ಲ ಅಂತ ಒಂದು ಫಿಲ್ಮ್ ಪೊಸಿಷನ್ ಮಾಡ್ತೀನಿ. ಬಟ್ ನನಗೆ ಮೈನ್ ಸ್ಟ್ರೀಮ್ ಅಷ್ಟು ರೆಕಗ್ನಿಷನ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದರ ಅಲ್ಲೇ ಪ್ರಾಬ್ಲಮ್ ಶುರು ಆಗೋದಂತ ನನಗೆ ನನ್ನ ಆಡಿಯನ್ಸ್ ಕ್ಲಿಯರ್ ಆಗಿ ಗೊತ್ತಿದ್ರೆ, ನಾನು ಇವ್ರಿಗೋಸ್ಕರ ಸಿನಿಮಾ ಮಾಡಿದ್ರೆ ಅವ್ರಿಗೆ ಮುಗ್ತಾ ಇರೋ ಸಿನಿಮಾ ಅಂತ ಗೊತ್ತಿದ್ರೆ ಕ್ಲಿಯರ್. ಪ್ರಾಬ್ಲಮ್ ಏನಾಗ್ತದೆ ನಮ್ಮಲ್ಲಿ, ನಾವು ಮಾಡುವಂತ ಸಿನಿಮಾ ಬೇರೆ, ಎಕ್ಸ್ಪೆಕ್ಟ್ ಮಾಡ್ತಿರುವಂತ ರೀಚ್ ಬೇರೆ, ಅದು ಕಂಟೆಂಟ್ ಅಲ್ಲೇ ಸರಿ ಹೋಗ್ಬೇಕು ಅನ್ನೋದು. ಬುಕ್ ಬುಕ್ ಅಲ್ಲಿ ಹೇಗಾಗ್ತದೆ ಅಂದ್ರೆ ಇವಾಗ ತುಂಬಾ ಪ್ರಕಾಶಕರು ಬಂದ್ ಬಂದ್ ಎಲ್ಲಾನು ಸೋಶಿಯಲ್ ಮೀಡಿಯಾಲ್ಲಿ ಬರೆದಿದ್ದನ್ನೆಲ್ಲ ಬುಕ್ ಮಾಡಿ ಮಾಡಿ ಪ್ರಿಂಟ್ ಮಾಡ್ತಾ ಇದಾರೆ. ನಾನೊಂದು 10 ಪುಸ್ತಕ ತಗೊಂಡೋದ್ರೆ ನಂಗೆ ಮೂರೇ ಇಷ್ಟ ಆಗುತ್ತೆ. ಸಿ ದ ಪರ್ಸೆಂಟೇಜ್ ಇಸ್ 30%. ನಾನು ಎಷ್ಟೊಂದು ಸಾಹಿತ್ಯ ಪುಸ್ತಕ ಉತ್ಸವಗಳು ಮಾಡ್ತಾರೆ, ಕುಪ್ರಮ್ಮ ಮತ್ತೆ ವೀರ ಲೋಕಾಯಣ ಅವ್ರೆ, ನಾನು ಎಲ್ಲಾ ತರ ತರಿಸ್ತೇನೆ, ಆನ್ಲೈನ್ ಅಲ್ಲೂ ತರಿಸ್ತೇನೆ, ಓದಾಗ್ಲೂ ಒಂದೊಂದು 1000 ತಗೊಂಡ್ಬಿಡ್ತೇನೆ. ಅದರಲ್ಲಿ ಮೂರೇ ಪುಸ್ತಕ ನನ್ಗೆ ಓದೋ ಅಂತದ್ದು ಪರವಾಗಿಲ್ಲ, ಈ ಹುಡುಗ ಏನೋ ಬರ್ದಿದ್ದಾನಪ್ಪ ಚೆನ್ನಾಗಿದೆ ಅಂತ ಕ್ವಾಲಿಟಿ. ನನ್ನ ಪ್ರಕಾರ ಎಲ್ಲಾ ಇದರಲ್ಲೂ ಒಂದು ವ್ಯಾಲ್ಯೂ ಲಾಸ್ ಅನ್ನೋದು ಎಲ್ಲ ಕಡೆನೂ ಆಗಿದೆ. ವ್ಯಾಲ್ಯೂ ಲಾಸ್ ಪ್ರತಿಯೊಂದರಲ್ಲೂ ಆಗಿದೆ. ಕ್ವಾಲಿಟಿ ವಾಲ್ಯೂಮ್ ಜಾಸ್ತಿ ಆಗಿದೆ. ಚಾಲೆಂಜ್ ನೀವು ಇಲ್ಲಿ ಬರೀ ಓದಿದ ಓದಿದ್ರ ಮಾತ್ರ ಅಂತಲ್ಲ, ಈವನ್ ದ ಪ್ರಾಡಕ್ಟ್ ಕಂಪನೀಸ್ ಆಲ್ಸೋ ಆರ್ ಸಫರಿಂಗ್ ಫ್ರಮ್ ದಿಸ್. ಏನ್ ಮಾಡಿ ನೀವು ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅಂತ ಬಂದಾಗ ವಾಲ್ಯೂಮೆಟ್ರಿಕ್ಸ್ ಯಾವಾಗ್ಲೂ ಹೈ ಇರುತ್ತೆ. ಬಟ್ ಅದರಲ್ಲಿ ಸಕ್ಸಸ್ ಆರ್ ವಾಟ್ ಇಸ್ ದ ರಿಯಲ್ ವ್ಯಾಲ್ಯೂಸ್ ಅಂತ ಬರೋದು 30%. ಅದು ಯಾವಾಗ್ಲೂ ಇದ್ದೇ ಇದೆ. ಯಾಕಂದ್ರೆ ಸಿನಿಮಾ ಮಾಡ್ಬೇಕು, ಸಿನಿಮಾ ಮಾಡ್ಬೇಕಂದ್ರೆ ಏನ್ ಬೇಕಲ್ಲ ಅದೆಲ್ಲ ಕಡೆಗೆ ಈಸಿಯಾಗಿ ಸಿಗ್ತಾ ಇದೆ. ಪುಸ್ತಕ ಆಗ್ಬೇಕಂದ್ರೆ ಏನ್ ಬೇಕಲ್ಲ ಅದೆಲ್ಲದಕ್ಕೂ ಈಸಿಯಾಗಿ ಸಿಗ್ತಾ ಇದೆ. ಹಂಗಾಗಿ ಅಂತವ್ ಜಾಸ್ತಿ ಆಗ್ತಿದೆ. ಬಟ್ ಅದರಿಂದ ನಿಮಗೆ ಮಿಡಿತ ಬರೋದು ಯಾರಿಂದ ಅಂದ್ರೆ ಐಡಿಯಾ ಇಂದ. ಆ ಐಡಿಯಾ ಕೊಡೋರು ಮೊದ್ಲು ಎಷ್ಟು ಜನ ಇದ್ರು ಅಷ್ಟೇ ಜನ ಇದ್ರು. ಅದೇನು ವ್ಯತ್ಯಾಸ ಆಗಿಲ್ಲ, ಅದೇನು ವ್ಯತ್ಯಾಸ ಆಗಿಲ್ಲ. ಸಿನಿಮಾಗಳು ಜಾಸ್ತಿ ಇದೆ, ಪುಸ್ತಕಗಳು 6,000 ಪುಸ್ತಕ ಬರುತ್ತೆ, 8,000 ಪುಸ್ತಕ ಬರುತ್ತೆ ಅಂತಂದ್ರೆ ಹಂಗೆ ಸಿನಿಮಾ 2000 ಇಸ್ವಿವರೆಗೂ ಕನ್ನಡದಲ್ಲಿ ಬರ್ತಿದ್ದು 100 ಸಿನಿಮಾ.
ಸೊ ಆ 100 ನಾವೆಲ್ಲ ನೋಡ್ತಾಗಿಲ್ಲ. ಹಾ, ಈಗ ಟ್ರಿಪಲ್ ಡಬಲ್ ಎಲ್ಲ ಆಗಿದೆ. ಸೊ ಸಿನಿಮಾ ಮಾಡೋದು ಈಸಿ, ಆದ್ರೆ ಒಳಗಡೆ ಏನ್ ಬೇಕು? ಜನರ ಮಿಡಿತಕ್ಕೆ, ಜನರನ್ನ ಹಿಡಿಯಕ್ಕೆ, ಎಂಗೇಜಿಂಗ್ ಆಗಿ, ಲಾಜಿಕಲಿ, ಎಥಿಕಲಿ, ಆಮೇಲೆ ಎಮೋಷನಲಿ ಇವೆಲ್ಲವೂ ಹಿಡಿಯಕ್ಕೆ ಆ ಬರವಣಿಗೆ ಬೇಕಲ್ಲ, ಅದಕ್ಕೆ ನಾವು ಸಿದ್ಧತೆಗಳು ಅಂದ್ರೆ ಅದರಲ್ಲಿ ತೊಡಗಿಸ್ಕೊಳ್ಳೋದು ಜಾಸ್ತಿ ಬೇಕು ಅಂತ. ಅದು ಯಾವಾಗ್ಲೂ ಇದ್ದೇ ಇರುತ್ತೆ, ಅದು ಆಮೇಲೆ ಎಲ್ಲ ಕಡೆಗೂ ಇದ್ದೇ ಇದೆ, ಎಲ್ಲ ಫೀಲ್ಡ್ ಅಲ್ಲೂ ಇದ್ದೇ ಇದೆ. ಇಟ್ಸ್ ನಾಟ್ ಜಸ್ಟ್ ದ ರೈಟಿಂಗ್, ಎಲ್ಲ ಕಡೆಗೆ. ಇವನ್ ಇವನ್ ನೆಟ್ಫ್ಲಿಕ್ಸ್ ತರದ ಒಂದು ಮೀಡಿಯಂ ಬಂದು, ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಬಂದು ನಿಮ್ಗೆ ಎಲ್ಲದೂ ನೋಡೋದು ನೀವು ಅಷ್ಟೊಂದು ಇರುತ್ತೆ. ಬಟ್ ನೀವು ಹೇಳ್ಕೊಂಡು ಹೋಗಿ ಚೆನ್ನಾಗಿರೋದನ್ನ ನೀವು ಹೆಂಗ್ ಮಾಡಿದ್ರು, ನಂಗೆ ಬುಕ್ ಅನ್ನು ಹುಡುಕ್ಬೇಕಾಗುತ್ತೆ ಸ್ವಲ್ಪ. ನನ್ ಕತೆ ಐ ವಿಲ್ ಚೂಸ್ ಅಂತ ಹೇಳಿ, ಬಿಕಾಸ್ ದ ಟೆಂಡೆನ್ಸಿ ಟು ಆಕ್ಚುಲಿ ಗೋ ದೇರ್ ಗೆಟ್ ದೇರ್ ಇಸ್ ಲೈಕ್ ಫಾಸ್ಟರ್. ನನ್ಗೊಂದು 5 ವರ್ಷದಲ್ಲಿ ನಾನು ಫೇಮಸ್ ಆಗ್ಬೇಕು ಅನ್ನೋದು ಒಂದು ಈಚೆಗಿನ ಒಂದು ಆಸೆ ಹುಟ್ಟುತ್ತಾ ಇದೆ ಅನ್ಸುತ್ತೆ ಬರಹಗಾರರಿಗೆ. ದಟ್ ಆಯ್ತು, ಸಿನಿಮಾ ಅಂಡ್ ಆಲ್ ದಟ್ ಇಸ್ ಅ ಗುಡ್ ಮೀಡಿಯಂ, ದೃಶ್ಯ ಮಾಧ್ಯಮ ಅಂಡ್ ಆಲ್ ದಟ್. ಬಟ್ ನಿಮ್ಗೆ ಹಳಬ್ರನ್ನ ನೋಡಿದ್ರೆ, ಈಗ ತೇಜಸ್ವಿ ಅಥವಾ ಯಾವ ಹಿಂದಿನವ್ರನ್ನ ನೋಡಿ, ವೈದೇಹಿ ಅವ್ರನ್ನ, ಸೊ ಅವ್ರಿಗೆಲ್ಲೋ ಒಂದು ಹಳ್ಳಿ ಕುತ್ಕೊಂಡು ಯಾವ್ದೋ ಒಂದು ಬೇರೆ ಹೆಸರಲ್ಲಿ ಕತೆ ಬರ್ತು, ಆಮೇಲೆ ಅವರು ಶಿ ಜಸ್ಟ್ ಬ್ಲೂಮ್ಸ್ ಇಟ್ ಲೈಕ್ ಎನಿಥಿಂಗ್. ಅಂಡ್ ಅವ್ರಿಗೆ ಒಂದು ಜಾನರ್ ಇದೆ, ಅವರೊಂದು ಮಹಿಳಾ ಸಾಹಿತ್ಯ, ನಾನು ಮಹಿಳಾ ಪರವಾದ ಸಾಹಿತ್ಯ ಬರೆದ್ರು. ಆಮೇಲೆ ಶಿ ನೆವರ್ ವಾಂಟೆಡ್ ಟು ಲೈಕ್ ಒಂಥರ ಶೈನ್ ಲೈಕ್ ಏನೋ, ಅಷ್ಟ ಅವ್ರಿಗೆ ಅಷ್ಟು ಅರ್ಜೆನ್ಸಿನೇ ಇರ್ಲಿಲ್ಲ. ಅದನ್ನ ನೋಡಿದ್ರೆ ಅವರು ಎಲ್ಲಾ ತಲೆಮಾರಿನ ಒಂದು ಓದಿದ್ರನ್ನ ಅವರು ಸೆಳೆದಿದ್ದಾರೆ. ನಾವೆಲ್ಲ 80s ನಲ್ಲಿ ಓದಕ್ಷಿ ವೈದೇಹಿ ಹಸ್ ಬಿನ್ ರೆಲೆವೆಂಟ್ ಇವನ್ ಟಿಲ್ ನೌ. ದ ರೆಲೆವೆನ್ಸ್ ಇಸ್ ದೇರ್. ಆ ರೆಲೆವೆನ್ಸ್ ಅನ್ನೋದು ಇವತ್ತು ಓದಿದ್ರೆ ನನಗೆ, 3 ವರ್ಷದ ಹಿಂದೆ ಯಾವ್ದೋ ಓದಿದ್ರೆ ಅದು ಇನ್ನು 10 ವರ್ಷ ಆದಾಗ ಅದು ರೆಲೆವೆಂಟ್ ಆಗಿರ್ಬೇಕು ಹೊರತು ಅದು 1998ಕ್ಕಷ್ಟೇ ಅದು ಅಂತಂದಾಗ ದೆನ್ ಐ ಥಿಂಕ್ ಜಸ್ಟ್ ಕ್ರಿಯೇಟಿಂಗ್ ಅಂಡ್ ಇಟ್ಸ್ ಗೆಟಿಂಗ್ ಇಟ್ಸ್ ನ್ಯಾಚುರಲ್ ಡೆತ್. ಸೊ ವಿಲ್ ಹ್ಯಾವ್ ಟು ಥಿಂಕ್ ಅಬೌಟ್ ದ ರೆಲೆವೆನ್ಸ್ ಆಫ್ ದಿ ಸಬ್ಜೆಕ್ಟ್ ಶೆಲ್ಫ್. ಅದೇ, ಥ್ಯಾಂಕ್ ಯು ಸೋ ಮಚ್. ಕರೆಕ್ಟ್ 1.5 ಗಂಟೆ ಇರೋದ್ರು ನಾವು ಮಾತಾಡಿದ್ವಿ. ಸಂವಾದ ಇನ್ನೊಂದಷ್ಟು ಕ್ವಶನ್ಸ್ಗಳು ಇತ್ತು, ಬಟ್ ಅಲ್ಲಿ ಕೇಳೋ ಇಲ್ಲ, ಸಮಯ ಆಗಿದೆ. ನಂಗೆ ಇವತ್ತು ಈ ಸಂವಾದ ನಂಗೆ ಪರ್ಸ್ನಲಿ ಬಹಳ ಇಷ್ಟ ಆಯ್ತು, ಯಾಕಂದ್ರೆ ನಾನು ಇಷ್ಟು ಇವ್ರ ಜೊತೆಗೆ ಕೋಶ ಆಚೆನು ಮಾತಾಡಿರಲಿಲ್ಲ. ಮತ್ತೆ ಈ ಮಾತಾಡುವ ಒಂದು ನೆಪದಲ್ಲಿ ತುಂಬಾ ವಿಷಯಗಳನ್ನ ನಾವು ಹಂಚ್ಕೊಂಡ್ವಿ, ತುಂಬಾ ವಿಷಯಗಳನ್ನ ಕ್ಲಾರಿಟಿ ಸಿಕ್ತು. ಅಥವಾ ಕೆಲವು ವಿಚಾರಗಳು ಅಂದ್ರೆ ಈಗ ಒಬ್ಬೊಬ್ರು ಬೆಳೆದು ಬಂದಿರೋ ರೀತಿ ಬೇರೆ, ಆದ್ರೆ ಸಿನಿಮಾ ಮೀಡಿಯಂ ಅಂತ ಬಂದಾಗ ಎಲ್ರಿಗೂ ತಲುಪುವ ಮಾಧ್ಯಮ ಅಂತ ಆಗುತ್ತೆ, ಅಥವಾ ಕತೆ ಅಂತ ಬಂದಾಗ ಒಂದು ಪರ್ಸನಲ್ ಸ್ಪೇಸ್ ಅಂತ ಆಗುತ್ತೆ. ಇದೆಲ್ಲವನ್ನು ಒಳಗೊಂಡ ಒಂದು ಮೈಂಡ್ ಸೆಟ್ ಜೊತೆಗಿನ ಒಂದು ಸಂವಾದ ತರ ಇವತ್ತು ಇಷ್ಟ ಆಯ್ತು ನಮಗೆ. ಸೊ ಈ ತರದ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಜಯರಾಮಚಾರಿ, ವಿಕ್ರಮ್ ಎಲ್ರಿಗೂ ಧನ್ಯವಾದಗಳು. ಮುಂದಿನ ಇದರಲ್ಲಿ ನಾನು ಪ್ರೇಕ್ಷಕನಾಗಿ ಕೂತ್ಕೋಬೇಕು ತುಂಬಾ ಆಸೆ ಇದೆ, ಯಾಕಂದ್ರೆ ನಾನು ಬಂದಿರ್ಲಿಲ್ಲ ಈ ಸೀರೀಸ್ ಬಂದಿರ್ಲಿಲ್ಲ, ಇವತ್ತು ಈ ಸಂವಾದಕ್ಕೋಸ್ಕರ ಬರಂಗಾಯ್ತು. ನಾನು ಇನ್ನು ಯಾವ ಸಂವಾದವನ್ನು ತಪ್ಪಿಸ್ಕೊಳ್ಳದೆ ಬರ್ತೀನಿ, ಆ ತರದ ಒಂದು ಪ್ರೇರಣೆಯನ್ನ ಕೊಟ್ಟಿದೆ ಈ ಕಾರ್ಯಕ್ರಮ. ಸೊ 3 ಜನ ಕಥೆಗಾರರಿಗೆ ಸ್ಕ್ರೀನ್ ರೈಟ್ ಬೇಕು. ಧನ್ಯವಾದಗಳು. ಇನ್ನು ಆಡಿಯನ್ಸ್ ಯಾರಾದ್ರೂ ಪ್ರಶ್ನೆಗಳು ಇದ್ರೆ ಕ್ವಿಕ್ ಆಗಿ ಚಿಕ್ಕದಾಗಿ ಕೇಳಿ, ಅಷ್ಟೇ ಚಿಕ್ಕದಾಗಿ ಉತ್ತರ ಕೊಡ್ತೀನಿ. ನನ್ ಮನ್ಸಿಗೆ ಬಂದಿದ್ ಒಂದ್ ಪ್ರಶ್ನೆ ಈಗಾಗ್ಲಿಂದ ಸ್ಪೆಷಲ್ ಸಿನಿಮಾ ನಡೀತಾ ಇರೋ ವಿದ್ಯಮಾನಗಳ ಬಗ್ಗೆ ಇದೆಲ್ಲ ಬರ್ತಾನೆ ಇರುತ್ತೆ, ಬರೋದ್ರಲ್ಲಿ ಇದೆ, ತಾವು ನೋಡಿರ್ತೀರಾ, ಯೋಚನೆ ಮಾಡಿರ್ತೀರಾ. ಟಿವಿ ಅವ್ರು 24 ಗಂಟೆಗೆ ಎಲ್ಲಾರು ನಮ್ಮ ಎದುರು ಬಿಡಿಸಿ ಇಟ್ಬಿಟ್ಟಿರ್ತಾರೆ, ನೀವು ಅದಕ್ಕೆ ತಿರುಗಿ ಬರಿಬೇಕಾಗಿರತ್ತೆ ಪ್ರೇಕ್ಷಕನಿಗೆ ಒಬ್ಬ ಹಾಗೆ ಅದನ್ನು ನಿರೂಪಿಸಬೇಕಿಲ್ಲ. ಹಾಗೆ ಏನ್ ಸವಾಲುಗಳು ನಿಂತಿರುತ್ತೆ ಅದೇ ನನ್ ಮನ್ಸಲ್ಲಿ ನಂತು ಪ್ರೇಕ್ಷಕರಿಗೆ ಮುಟ್ಟಿಸ್ತು. ಅದೇ ಈಗ ನಡೀತಿರೋ ವಿಷಯಗಳನ್ನೇ ನಾವು ಸಿನಿಮಾ ಮಾಡೋದಕ್ಕೆ ಇರುವಾಗ ಚಾಲೆಂಜಸ್ ಇರುತ್ತೆ. ಹಾ, ಅಲ್ಲಿ ಏನಂದ್ರೆ ನನ್ನ ಪ್ರಕಾರ ಸಿನಿಮಾ ಮಾಡುವಾಗ ಅದು ನಾವು ರಿಪೋರ್ಟಿಂಗ್ ಮಾಡ್ತಿದೀವ ಅನ್ನೋದೊಂದು ಯೋಚನೆ ಮಾಡ್ಕೋಬೇಕು. ಕಥೆಯಾಗಿ ನಾನು ಸಿನಿಮಾ ಹೇಳುವಾಗ ಅದು ರಿಪೋರ್ಟಿಂಗ್ ಆಗ್ಬಾರ್ದು, ಯಾಕಂದ್ರೆ ಸಿನಿಮಾದಲ್ಲೇ ಮತ್ತಷ್ಟು ಫಾರ್ಮ್ ಇದೆ, ಡಾಕ್ಯುಮೆಂಟ್ರಿ, ಶಾರ್ಟ್ ಫಿಲ್ಮ್ ಆಗ್ಲಿ, ಆಮೇಲೆ ಡಾಕ್ಯು ಡ್ರಾಮಾ ಆಗ್ಲಿ, ಈ ತರದ್ ಬೇರೆ ಬೇರೆ ಇರೋದ್ರಿಂದ ನಾನು ಒಂದು ಸಿನಿಮಾ ಆಗಿ ಎಲ್ಲರಿಗೂ ಓಪನ್ ಇಟ್ಟು ಒಂದು ಥಿಯೇಟರ್ಲಿ ನಾನು ತೋರಿಸ್ತಿದ್ದೀನಿ ಎಲ್ಲರೂ ಬನ್ನಿ ಅಂತ ಹೇಳಿದಾಗ ಅದಕ್ಕೊಂದು ಹೇಳ್ತಾರಲ್ಲ ಅದಕ್ಕೊಂದು ಅಳತೆ ಗೋಲ್ ಬೇರೆ ಇರುತ್ತೆ, ಅದನ್ನ ನಾನು ರಿಪೋರ್ಟಿಂಗ್ ಆಗಿ ಇಡಕ್ಕೆ ಚಾನ್ಸೇ ಇಲ್ಲ. ಆ ರಿಪೋರ್ಟಿಂಗ್ ಆಗ್ತಿದೆಯಾ ಅನ್ನೋದೊಂದು ಅದರಿಂದ ಹೊರಗೆ ಬರೋದು ನನಗೆ ಜಾಸ್ತಿ ದೊಡ್ಡ ಚಾಲೆಂಜ್ ಅನ್ಸುತ್ತೆ. ಅಲ್ಲಿ ನಡೆದಿದೆ, ಈಗ ಯಾವ್ದೋ ಒಂದು ಕೊಲೆ ನಡೆದಿದೆ, ಅದನ್ನೇ ನಾನು ಇಲ್ಲಿ ಹೇಳಿದೆ. ಅಲ್ಲಿನ ರಿಪೋರ್ಟಿಂಗ್ ಎಲಿಮೆಂಟ್ ಗಳನ್ನ ಇಟ್ಕೊಂಡೆ ನನಗೆ ಗೊತ್ತಿರೋದನ್ನ ಹೇಳಿದ್ರೆ ಅದು ಕತೆ ಆಗಲ್ಲ ಅಥವಾ ಸಿನಿಮಾ ಆಗಲಿ. ಸೊ ಅದರಿಂದ ಹೊರಗೆ ಬರ್ಬೇಕಂದ್ರೆ ನಾನು ಒಂದು ತಯಾರಿ ಮಾಡ್ಬೇಕಾಗುತ್ತೆ. ಆ ತಯಾರಿನ ಬೇರೆ ಒಂದು ಆಂಗಲ್ ಇಂದ ನಾನು ಒಂದು ಆಂಗಲ್ ಒಂದು ಒಂದ್ ಕಡೆ ವಾಲದಿರುತ್ತಲ್ಲ ಅದೇ ಯಾವಾಗ್ಲೂ ಚಾಲೆಂಜಿಂಗ್ ಅಂತ ಅನ್ಸುತ್ತೆ.
ಚಿತ್ತಾರ್ಥದೊಂದು ಬಹಳ ಒಳ್ಳೆಯ ಮಾತಿದೆ, ತುಂಬಾ ಹಿಂದೆ ಹೇಳಿರ್ತಕ್ಕೂ ಚಿತ್ತಾರ್ಥ ಯಾವಾಗ ಹೇಳ್ತಿದ್ರು ಅಂದ್ರೆ ಪ್ರತಿಯೊಬ್ಬರೊಂದು ಕತೆ ಇದೆ ಅಂತ, ಕತೆ ಕೇಳೋರು ಇದಾರೆ. ಈಗ ಅವ್ರೊಂದ್ಸಲ ಹೇಳಿದ್ರು, ಸ್ಕೂಲಿಂದ ಮಗು ಬರುತ್ತೆ, ನಾವೊಂದು 5-6 ವರ್ಷದ ಮಗು ಸ್ಕೂಲಿಂದ ಬಂದ ಕೂಡಲೇ ಬ್ಯಾಗ್ ಆಚೆ ಹಾಕ್ಬಿಟ್ಟು ಫಸ್ಟ್ ಅಮ್ಮ ಏನಾಯ್ತು ಗೊತ್ತಾ ಸ್ಕೂಲಲ್ಲಿ ಅಂತ. ಅವಾಗ ಅಂದ್ರೆ ಆ ಕತೆ ಹೇಳುವ ಎಕ್ಸೈಟ್ಮೆಂಟು, ನಾವ್ ಇಷ್ಟೇ ಕತೆಗಳನ್ನ ನೋಡಿದ್ರು ಯಾರೋ ಒಬ್ರು ಒಂದು ಕತೆ ಹೇಳಕ್ ಶುರು ಮಾಡಿದ್ರೆ ನಾವೆಲ್ಲ ಕಣ್ಣಾಡಿಸ್ಕೊಂಡು ಕತೆ ಕೇಳ್ತೀವಲ್ಲ, ಇದು ಸಾಯದೆ ಅಂದ್ರೆ ಇರೋ ಬದುಕಿರೋವರೆಗೂ ಜಗತ್ತಲ್ಲಿ ಸಿನಿಮಾಗಳು ಕತೆಗಳು ಇದ್ದೇ ಇರ್ತವೆ. ಆ ಕತೆ ಕೇಳುವ ಮತ್ತು ಹೇಳುವ ಎರಡೂ ಇದ್ದೇ ಇದೆಯಲ್ಲ, ಅದು ಇರೋದ್ರವರೆಗೂ ನಮ್ಗೆ ಈ ಕತೆಗೆ ಸಾವಿಲ್ಲ. ಹಂಗಾಗಿ ನಾವು ಆರಾಮಾಗಿರ್ಬೋದು. ಹಂಗಾಗಿ ಎಷ್ಟು ಸಿದ್ಧತೆ ಅಂತ ಹೇಳಿದ್ರು, ನೀವು ತುಂಬಾ ಇರುತ್ತೆ ನಮ್ಮ ಹತ್ರ, ನ್ಯೂಸ್ ಚಾನಲ್ಗಳು ಹೇಳ್ತಾವೆ, ನ್ಯೂಸ್ ಪೇಪರ್ ಗಳು ಹೇಳ್ತಾವೆ, ಯೂಟ್ಯೂಬ್ ಅಲ್ಲಿ ಬರ್ತಿರತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀವಿ. ಆದ್ರೆ ಅದನ್ನ ಯಾರೋ ಒಬ್ಬ ಒಂದು ಕತೆಯಾಗಿ ಸಿನಿಮಾ ಆಗಿ ಹೇಳಿದಾಗ ನಾವು ಎಕ್ಸೈಟ್ಮೆಂಟ್ ಇಂದ ಕೂತ್ ನೋಡ್ತೀವಿ. ಹಂಗಾಗಿ ಅದು ಯಾಕೆ ಅಂದ್ರೆ ನಮ್ಮ ಒಳಗೊಂದು ಕತೆ ಇದೆಯಲ್ಲ, ಆ ಕತೆ ನಮ್ಮ ಅಂದ್ರೆ ನಮ್ಮ ಪುರಾಣ ಹೆಂಗಿದೆ ಅಂದ್ರೆ ಹೊಟ್ಟೆಲಿರುವ ಮಗು ಕತೆ ಹೇಳಿದ ಪುರಾಣ. ಹಂಗಾಗಿ ನಮ್ಗೆ ಹೊಟ್ಟೆಲಿರುವ ಮಗುನೇ ಕತೆ ಕೇಳುತ್ತೆ ಅಂದಾಗ ನಾವು ಮನುಷ್ಯನ ಕತೆ ಕೇಳೋ. ಇವತ್ತು ಮಾತೆ ಹೇಳ್ತೀವಿ ಅಂದ್ರೆ ಸುಮಾರು ಜನ ಕುಂದ್ರಲ್ಲ, ಇವತ್ತೊಂದು ಕತೆ ಹೇಳ್ತೀನಿ ಬಾ ಅಂತಂದ್ರೆ ಕತೆಯಾಗಿ ಅದೊಂದು ನಡೆದಿರೋದು ಕತೆ ಆಗ್ಬೇಕು, ಕತೆ ಆಗಕ್ಕೆ ಕಟ್ಟಬೇಕು, ಕಟ್ಟೋದ್ರಲ್ಲಿ ಅದೇ ಅದೇ ಚಾಲೆಂಜಸ್. ಇನ್ನೇನಾದ್ರೂ ಪ್ರಶ್ನೆಗಳಿದೆಯಾ ಅಂದ್ರೆ ಸಿನಿಮಾ ಅಂದ್ರೆ ಸಾಹಿತ್ಯ ಚರ್ಚೆ ಆಗಿದ್ರೆ ಈಗ ಜಾಸ್ತಿ ಸ್ವಲ್ಪ ಸಿನಿಮಾ ಆಯ್ತು ಪ್ರಬಂಧ ಒಂದು ಪ್ರಬಂಧ ಏನ್ ಮಾಡಿರುತ್ತೆ ತೆಂಗಿನ ಮರದ ಪ್ರಬಂಧ ಟಾರ್ಗೆಟ್ ಆಡಿಯನ್ಸ್ ಕತೆ ಚಿತ್ರ ಟಾರ್ಗೆಟ್ ಆಡಿಯನ್ಸ್ ಎರಡು ಇತ್ತು. ಫೋಕಸ್ ಎರಡು ಆಗಿದ್ದಕ್ಕೆ ಸಿನಿಮಾ ಬಂತೆ ಹೊರತು ನಾವು ಬರೀ ಸಾಹಿತ್ಯ ಅಂತಾಗಿದ್ರೆ ಕತೆ ಬಗ್ಗೆ ನಾನು ಹೆಚ್ಚು ಇನ್ನೊಂದು ಅವರ್ ಮಾತಾಡೋಷ್ಟು ವಿಷಯಗಳಿದೆ. ಆದ್ರೆ ಏನಂದ್ರೆ ಎರಡನ್ನು ಬ್ಯಾಲೆನ್ಸ್ ಮಾಡಿದ್ವಿ, ಬಹುಶಃ ಜಾಸ್ತಿ ಸಿನಿಮಾ ನೆಕ್ಸ್ಟ್ ಮಾಡೋಣ. ಇವತ್ತಿನ ಟಿಕೆಟ್ ಮೋಸ ಸಿನಿಮಾದ ಸಿಟ್ಟಿಂಗ್ ಅಂತ ಹೇಳಿದ್ರು ಕೇಳ್ತಿದ್ರು ಸಾಹಿತ್ಯ ಸಿಟ್ಟಿಂಗ್ ಇಲ್ಲ ಕತೆ ಚಿತ್ರಕತೆ ಒಂದು ಜಾಸ್ತಿ ವಾಲ್ತು ಅಂತ. ಹಾಯ್, ನನ್ನ ಹೆಸರು ಚಿರಂಜೀವಿ ಅಂತ. ನನ್ಗೆ ಏನ್ ಕ್ವಶನ್ ಅಂತಂದ್ರೆ, ಸೊ ಬರಹಗಾರ ಇರೋದ್ರಿಂದ ನಿಮ್ಗೊಂದು ಕತೆ ಇರುತ್ತಲ್ವಾ, ಸೊ ಯಾವ್ದೊಂದು ಸನ್ನಿವೇಶನ ನೀವು ಬೇರೆಯವ್ರದ್ದು ಓದಿರ್ತೀರ, ಅಂದ್ರೆ ತೇಜಸ್ವಿಯವರು ಅದೇ ಸನ್ನಿವೇಶನ ಬೇರೆ ರೀತಿ ಬರೆದಿರ್ತಾರೆ, ಕಾದಂತರು ಬೇರೆ ರೀತಿ ಬರೆದಿರ್ತಾರೆ, ಅಥವಾ ಬೇರೆ ಯಾರೋ ಕವಿಗಳು ಬರೆದಿದ್ದು ಓದಿರ್ತೀರ ಆಲ್ರೆಡಿ, ಸೊ ನೀವು ಬರೆಯುವಾಗ ಕಾಡುತ್ತಾ ಅಂತ ಅಂದ್ರೆ ಆಲ್ರೆಡಿ ಅವರು ನೀವು ಓದಿರೋದನ್ನ ನಿಮ್ ಕೈಯಲ್ಲಿ ಅದು ಬರ್ಸಕ್ಕೆ ಪ್ರಯತ್ನ ಪಡುತ್ತಾ ಅಂತ, ಅಂದ್ರೆ ನಿಮ್ಮ ಆಲೋಚನೆಗೆ ವಿರುದ್ಧವಾಗಿ ಅದು ಕೆಲಸ ಮಾಡುತ್ತಾ ಇಲ್ವಾ ಅಂತ. ಕೆಲಸಲ ಏನೋ ಬರೀತಾರೋ ಇದು ಅವ್ರು ಬರ್ದಿದ್ರಲ್ವ ಅಂತ ನೆನಪಾದಾಗ ಬಿಟ್ಬಿಡ್ಬೇಕು. ಕೆಲಸಲ ನಾವು ಬರ್ದಿರ್ತೀವಿ, ಅದು ಸುಮಾರು ಟೈಮ್ ಆದ್ಮೇಲೆ ನಾನು ಎಲ್ಲಿಂದ ಬಂತು ಅಂದ್ರೆ ಅವ್ರು ಅಲ್ಲೆಲ್ಲೋ ಓದಿದ್ದೆ ಆಕ್ಚುಲಿ ನಂಗೆ ಗೊತ್ತಿಲ್ಲದಾಗ ಬಂತು ಅಂತ, ಅದು ಪರವಾಗಿಲ್ಲ, ಅದು ಆಕ್ಚುಲಿ ನಿಮ್ಗೆ ಅವಾಗ ಸಿಂಗ್ಲಾಗ್ ಬಂದೇ ಇರತ್ತ ಬೇರೆ ತರ ಬಂದಿರುತ್ತೋ ಯಾವಾಗ ನಾವು ಒಂದ್ಸರಿ ಗೊತ್ತಾಗ್ಬಿಡುತ್ತೋ ಎಲ್ಲ ಓದಿದ್ದೆ ಅಂತ ಅವಾಗ ಅದೇ ತರ ಪರೀಕ್ಷೆ ಮಾಡಿದ್ವಿ. ಸೊ ಆತರ ಪ್ರಾಶಸ್ತ್ಯ ನಂಗೆ ಆಕ್ಚುಲಿ ನಮ್ಗೆ ಇದ್ರ ಬಗ್ಗೆ ಹೇಳೋದು ಅಂತಂದ್ರೆ, ನಮ್ಮೆಲ್ಲರಿಗೂ ನಾನ್ ಬರೆಯುವ ಟೈಮ್ ಅಲ್ಲಿ ಬರೀತಾ ಇದ್ದ ಲೇಖಕರೆಲ್ಲ ನಾವು ತುಂಬಾ ಇನ್ಫ್ಲೂಯೆನ್ಸ್ ಮಾಡಿ ನಾವು ಬರೀದಿದ್ದೆಲ್ಲ ಅವ್ರ ತರನೇ ಕಾಣಿಸೋ ತರದೆಲ್ಲ ಇತ್ತು. ಅವಾಗ ಒಂದ್ಸಲ ವಿವೇಕ ಶಾಂಪೋಗ್ರ ಹತ್ರ ಕೇಳಿದ್ದೆ ಒಂದ್ಸಲ ನಾವು ಈ ತರ ಆಗತ್ತಲ್ಲ ಯಾಕೆ ಅಂತ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ನನಗೂ ಇದೇ ಸಮಸ್ಯೆ ಆಗಿತ್ತು. ನಾನ್ ಚಿತ್ರದ ತರ ಬರೀತಿದ್ದೆ, ಆ ಚಿತ್ರದ ತೋರಿಸಿದಾಗ ಅವ್ರು ಚೆನ್ನಾಗಿದೆ ಅಂತಂದ್ರು, ಆಮೇಲೆ ಬಂದ್ಮೇಲೆ ಗೊತ್ತಾಯ್ತು ನನಗೆ ಅವ್ರದ್ದೇ ಆತರದ ಒಂದು ಕತೆ ಇತ್ತು ಅಂತ. ಅವಾಗ ಅವ್ರು ಅದಕ್ಕೆ ಏನ್ ಹೇಳಿದ್ರು ಅಂದ್ರೆ, ನೀವು ನಾನೇನ್ ಮಾಡಕ್ ಮಾಡಿದ ಆಮೇಲೆ ಅಂದ್ರೆ ಬರದು ಎಲ್ಲ ಆದ್ಮೇಲೆ, ಓ ಇದು ನಂದಲ್ಲ, ಇದು ಚಿತ್ತಲ್ಲ, ಏನು ಇದು ಚಿತ್ತಲ್ಲ, ಎಲ್ಲ ಹೊಡೆದಾಕಿ ಎಷ್ಟು ಕತೆ ಉಳ್ಕೊಳ್ತು ನೋಡಿದ್ರೆ ಆಲ್ಮೋಸ್ಟ್ ಇರಲೇ ಇಲ್ಲ, ಎಲ್ಲ ಹೊಡೆದಾಕ್ಬಿಟ್ಟಿದ್ದೆ. ಅವಾಗ ಗೊತ್ತಾಯ್ತು ನನಗೆ, ನನ್ನ ಕತೆ ಬರಿಬೇಕು, ನಾನು ಚಿತ್ತಾಲ ಕತೆ ಬರೆಯೋದಲ್ಲ ನಾನು. ಆಮೇಲೆ ನಾನು ಅದನ್ನ ಮೀರಿ ಬೇರೆ ಬರೆಯಕ್ಕೆ ಶುರು ಮಾಡಿದಾಗ ನಂದೇ ಕತೆಗಳು ಆದವು. ಹಂಗಾಗಿ ನಾವೆಲ್ಲರಿಗೂ ಇನ್ಫ್ಲೂಯೆನ್ಸ್ ಇಂದ ಪ್ರತಿಯೊಬ್ಬರು ಒಂದು ತಪ್ಸ್ಕೊಳಕ್ ಆಗದೆ ಇರುವ ಪರಿಸ್ಥಿತಿಯಲ್ಲೇ ಇರ್ತೀವಿ. ನಾವ್ ಈಗ ಸಿನಿಮಾ ಅವ್ರು ಹೇಳಿದಂಗೆ, ಒಂದು ಸಿನಿಮಾ ನೋಡಿದಾಗ ತುಂಬಾ ಗಾಢವಾಗಿರುವ ಆ ಸಿನಿಮಾ ನಿಮ್ಗೆ ಗೊತ್ತಿಲ್ಲದೆ ಇನ್ಫ್ಲೂಯೆನ್ಸ್ ಮಾಡ್ತಿರೋದು, ಬಟ್ ಅದರಿಂದ ಮೀರೋದು ಸವಾಲೇ ಆಗಿರುತ್ತೆ. ಸಿಂಗರ್ಗೆ ಅವ್ರ ಹಾಡ್ ಕಲಿಬೇಕು ಅಂತಂದ್ರೆ ಎಸ್ ಪಿ ಬಿ ಹಾಡಿರೋದನ್ನೇ ಹಾಡಿದ್ರು ಕೂಡ ಕ್ಲಾಪ್ ಹೊಡಿತೀವಿ. ಈಗ ನಾನು ತೇಜಸ್ವಿ ಬರೆದಿರೋ ತರ ಕತೆ ಬರೆದ್ರೆ ಕ್ಲಾಪ್ ಹೊಡಿಲ್ಲ, ಕತ್ತಿದಾನೆ. ಸೊ ನಾನ್ ಪ್ರಾಕ್ಟೀಸ್ ಟೈಮ್ ಅಲ್ಲಿ ನಾನ್ ಫಾಲೋ ಮಾಡ್ಲೇಬೇಕು. ನನಗೆ ಗೊತ್ತಿಲ್ಲ, ನನ್ನ ರೆಫರೆನ್ಸ್ ಇರೋದೇ ತೇಜಸ್ವಿ. ನಾನ್ ನನ್ನ ವಾಯ್ಸ್ ನ ಕಂಡ್ಕೊಳ್ಳೋವರೆಗೂ ನನ್ ಇನ್ನೊಬ್ರ ಕತೆನೇ ಬೇಸ್. ಅದು ಸ್ವಿಮ್ಮಿಂಗ್ ಪೂಲ್ ಇಲ್ಲ ಟ್ಯೂಬ್ ಕಟ್ಕೊಂಡು ಈಜಕ್ ಕಲಿಯೋ ಹಾಗೆ, ಅದ್ರಲ್ಲಿ ತಪ್ಪಿಲ್ಲ ಅನ್ನೋ ನನ್ ಫೀಲ್. ಬಟ್ ಒಂದ್ ಪಾಯಿಂಟ್ ಇಂಟೆನ್ಷನಲಿ ಅದನ್ನೇ ಮಾಡ್ತಿರ್ಬಾರ್ದು. ನಮ್ದು ಅಂತ ಕಲಿಯೋವರೆಗೂ ಅರ್ಥ ಬೇಕು, ಅದನ್ನ ಬಿಟ್ಬಿಡ್ತೇವೆ. ಕೆಲವೊಮ್ಮೆ ಏನಾಗುತ್ತಂದ್ರೆ, ನಾವು ತೇಜಸ್ವಿ ಅವ್ರದ್ದು ಅಥವಾ ಕಾರ್ಯತರದ್ದು ಓದಿರ್ತೀವಲ್ವ, ಸೊ ಈಗಿನ ಕಾಲದ ಕೆಲವು ಲೇಖಕರದ ಪುಸ್ತಕಗಳು ಓದ್ಬೇಕಾದ್ರೆ ನನಗೆ ಅದೇ ನೆನಪಾಗುತ್ತೆ. ಸೊ ಇದೇ ತರ ಅವ್ರು ಬರ್ದಿದ್ರಲ್ವಾ ಅಂದ್ರೆ ಅದು ಇನ್ಫ್ಲೂಯೆನ್ಸ್ ಅಥವಾ
ಅವ್ರಿಗೆ ಆಲೋಚನೆ ಇಲ್ದ ಹಾಗೇನೆ ಅದು ರೈಟಿಂಗ್ ಅಲ್ಲಿ ಬಂದಿರೋದ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಕಾಡು ಅಥವಾ ಒಂದು ನದಿ ನಾಲ್ಕೈದು ಜನಕ್ಕೆ ಒಂದೇ ತರ ಕೂಡ ಅನ್ಸ್ಬೋದು, ಅಂದ್ರೆ ಅದು ಕಾರಂತರಿಗೂ ಅದೇ ತರ ಆಲೋಚನೆ ಕೂಡ ಬಂದಿರ್ಬೋದು, ಅಥವಾ ಈಗಿನ ಬರೆಯೋ ಕಾರಿಗೆ ಕೂಡ ಅದೇ ಕೂಡ ಆಲೋಚನೆ ಬಂದಿರ್ಬೋದು. ಸೊ ಆ ತರ ಚಾಲೆಂಜಸ್ ನಿಮ್ಗೆ ಇರುತ್ತಾ ಅಂತ. ಥ್ಯಾಂಕ್ ಯು. ಕೆಲವೊಂದ್ಸಲ ಈಗ ಆಲದ ಮರ ಅಂತ ಹೇಳ್ತಾರಲ್ಲ, ಆಲದ ಮರ ಕೆಳಗಡೆ ಬೇರೆ ಏನೂ ಬೆಳೆಯಲ್ಲ ಅಂತ ಹೇಳ್ತೀವಲ್ಲ, ನಾವು ಕೆಲವು ಲೇಖಕರು ಇಷ್ಟು ದೊಡ್ಡ ಆಲದ ಮರ ಅಂದ್ರೆ ತಪ್ಸ್ಕೊಳಕ್ ಆಗಲ್ಲ, ತುಂಬಾ ಕಷ್ಟ. ಧನ್ಯವಾದ. ಆಕ್ಚುಲಿ ಓದಿರ್ಗೆ ಅದು ಕಷ್ಟನೂ ಆಗುತ್ತೆ, ಅಂದ್ರೆ ಬಹಳಷ್ಟು ಓದ್ಕೊಂಡಿರೋರಿಗೆ ಬೇರೆ ಬೇರೆ ಓದ್ಬೇಕಾದಾಗ ಇದು ಆಲ್ರೆಡಿ ನಾನು ಓದ್ಬಿಟ್ಟು ಯಾವ ಓದಕ್ಕೆ ಕಷ್ಟನೂ ಆಗುತ್ತೆ. ಸರಿ, ತುಂಬಾ ಹುಡುಗಾಟ ಕೇಳ್ಬೋದು, ಬೇಗ ಹುಟ್ಟೋದು ಬೇಗ ಬರೆಯೋದು ಬಹಳ ಬಹಳ ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಯ್ತು ಅಂದ್ರೆ ನಾನು ಈಗ ಸಿನಿಮಾ ಬರೀತಾ ಇದ್ದೀನಿ. ಈ ಚರ್ಚೆ ತುಂಬಾ ಇಸ್ ವೆರಿ ತುಂಬಾ ಎನರ್ಜಿ ಕೊಡ್ಬೋದು. ಮುಂದೇನ್ ಮಾಡುವ ಕೆಲವೊಂದು ಪ್ರಶ್ನೆಗಳಿಗೆಲ್ಲ ನಿಮ್ಮೆಲ್ಲ ಮಾತುಗಳಿಂದ ಉತ್ತರ ಸಿಕ್ಕಲು. ಆಮೇಲೆ ಹುಚ್ಚುತನದ ಬಗ್ಗೆ ಮಾತಾಡ್ತಿದ್ರಿ ನೀವು, ಹಣ್ಣು ಹೇಳದೆ ನಾನು ಒಂದು ಪುಸ್ತಕ ನಂಗೆ ಬಹಳ ಹೆಲ್ಪ್ ಮಾಡಿತ್ತು ಅಂದ್ರೆ ಕೆಲವೊಂದು ಟೈಮಲ್ಲಿ ಬಹಳ ಸಮಸ್ಯೆಗಳಾದಾಗ, ಆಮೇಲೆ ಮೈಲೇಜ್ ಸಿಗದೆ ಇದ್ದಾಗ. ಫ್ರೆಡ್ರಿಕ್ ನೀಶೆ ಅವ್ರದ್ದು ಹುಚ್ಚುತನವೇ ಅನುಗ್ರಹ ಅಂತ ಒಂದು ಪುಸ್ತಕ ಇತ್ತು, ಬಹುಶಃ ನೀವು ಓದಿರ್ಬೋದು. ಆ ಪುಸ್ತಕನ ಸಾಧ್ಯ ಆದ್ರೆ ಎಲ್ಲರೂ ಓದ್ರಿ, ಸಿನಿಮಾ ಹುಚ್ಚರು ಓದ್ಬೇಕಾದಂತ ಪುಸ್ತಕ. ಮತ್ತೆ ಇನ್ನೊಂದು ರೈನಲ್ ಮಾರಿಯಾ ರಿಲ್ಕೆ ಅವ್ರದ್ದು ಯುವ ಕವಿಗೆ ಬರೆದ ಪತ್ರಗಳು, ಇವೆರಡು ಪುಸ್ತಕ ಸಿನಿಮಾ ರೈಟರ್ಸ್ಗೆ ಸಿನಿಮಾ ಅಂತಲ್ಲ ಎಲ್ಲಾ ಕ್ಷೇತ್ರಗಳು ಒಂದು ಹುಚ್ಚು ಬೇಕಲ್ಲ, ಆ ಹುಚ್ಚರು ಓದಬೇಕಾದಂತ ಪುಸ್ತಕ ನಂಗೆ ಹೇಳ್ಬೇಕು ಅಂತ ಅನಿಸುತ್ತೆ. ತುಂಬಾ ಖುಷಿ ಆಯ್ತು ಇವತ್ತಿನ ಕಾರ್ಯಕ್ರಮ. ಥ್ಯಾಂಕ್ ಯು. ಒಳ್ಳೆ ಹುಚ್ಚುತನ ತೋರಿಸಿ. ಹಾ, ಒಳ್ಳೆ ಹುಚ್ಚುತನ ತೋರಿಸಿ. ಇನ್ನೊಂದು ಪ್ರಶ್ನೆ. ಚರ್ಚೆಗಳನ್ನ ಗಮನಿಸಿದೆ ಇಲ್ಲಿ ಪ್ರಧಾನವಾಗಿ ಇವತ್ತಿನ ಈ ಕಾಲದಲ್ಲಿ ಒಬ್ಬ ಬರಹಗಾರನಾಗಿ ನಾವು ಸರ್ವೈವ್ ಆಗುವ ಸ್ವತಂತ್ರಗಳ ಹುಡುಕಾಟಗಳೇ ಬಹಳ ಮುಖ್ಯವಾಗಿತ್ತು. ಎಕ್ಸೆಪ್ಟ್ ಸರ್ವೈವಿಟಿ ಮುಖ್ಯ ಆದಾಗ ಸಿನಿಮಾ ಅಥವಾ ಸಿನಿಮಾ ಅಲ್ಲದ್ದು ಸಾಹಿತ್ಯ ಅಥವಾ ಸಾಹಿತ್ಯ ಅಲ್ಲದ್ದು ಸಾಹಿತ್ಯ ಅನ್ನೋದ್ರ ವ್ಯತ್ಯಾಸಗಳು ಒಯ್ಯಲು ಅಲ್ಲಿ ಸರ್ವೈವಿಟಿನ ಮುಖ್ಯ ಆಗುತ್ತೆ. ಈಗ ಇತ್ತೀಚೆಗೆ ರಘುನಾಥ್ ಚಹಾ ಬರೆದಿರುವ ಆ ಒಂದು ಲೇಖನ ಇದೆಯಲ್ಲ, ಅದು ಇವತ್ತಿನ ಇಂಡಿಯಾದ ಒಟ್ಟು ಸಿನಿಮಾ ಹೇಗ್ ನಡೀತಿದೆ ಅನ್ನೋದನ್ನ ಕಟ್ಕೊಟ್ಟಿಲ್ಲ. ಅಂದ್ರೆ ಪೊಲಿಟಿಸೈಸ್ ಆದಂತ ಅಥವಾ ಪ್ರೊಡ್ಯೂಸ್ ಮಾಡಲಾದಂತ ಈ ಯಾವುದೋ ಒಂದು ಹಿಂದಿನ ಉದ್ದೇಶದ ಕಾರಣಕ್ಕಾಗಿನೇ ಪ್ರೊಡ್ಯೂಸ್ ಮಾಡಲಾದಂತ ಸಾಧ್ಯತೆಗಳಿಗೆ ಈಗ ಸಂಪತ್ತು ಅಂತ ಕನ್ನಡಕ್ಕೆ ಒಂದು ಹೊಸ ಸಂವೇದನೆ ಕೊಡಬಲ್ಲ, ಒಂದು ಹೊಸ ನುಡಿಗಟ್ಟನ್ನ ಜಾಯಮಾನವನ್ನ ತರಬಲ್ಲ ಒಬ್ಬ ಬರಹಗಾರ ಸಿಕ್ಕ ಹಾಕಿಕೊಳ್ಳುವ ಅಪಾಯಗಳು ಖಂಡಿತ ಇದೆ. ಮೇಡಮ್ ಅವ್ರು ಹೇಳಿದ್ರಲ್ಲ, ವೀರಲೋಕ ಆಗ್ಲಿ ಅಥವಾ ಸಾವಣ್ಣ ಆಗ್ಲಿ ಅಥವಾ ಕೆಲವು ಗುರುಗ್ರಾಮ ಇರ್ಲಿ, ಇಲ್ಲಿ ಸಾಹಿತ್ಯ ಮತ್ತು ಅಸಾಹಿತ್ಯ ಅನ್ನೋದ್ರ ವ್ಯತ್ಯಾಸಗಳೇ ಇಲ್ಲದ ತುಂಬಾ ದ್ವಂದ್ವದ ಸ್ಥಿತಿಯನ್ನ ಲೇಖಕರಾದವರು ಹುಟ್ಟಿಸಿದ್ದಾರೆ ಮತ್ತು ಓದಿದ್ರು ಕೂಡ ಹಾಗೆ ಆಗ್ಬಿಟ್ಟಿದ್ದಾರೆ. ಈಗ ಓದಿದ್ರು ಏನ್ ಕೊಡ್ಬೇಕು ಅಂತ ಏನ್ ಬಯಸ್ತಾ ಇದ್ದಾರೆ ಅಂತ ಅವ್ರು ತುಂಬಾ ಓಪನ್ ಆಗಿ ಹೇಳ್ತಿದ್ದಾರೆ, ಮತ್ತು ಬರಹಗಾರ ಆದವರು ಕೂಡ ಇವರು ಇದನ್ನೇ ಬಯಸ್ತಿದ್ದಾರೆ ಅಂತ ಅನ್ನೋದು ಕೂಡ ಆಗಿರ್ತದೆ. ಅಂದ್ರೆ ನನ್ಗೆ ತುಂಬಾ ಇಷ್ಟ ಆಗಿದ್ದ ಏನಂದ್ರೆ ಬಹಳಷ್ಟು ಮಗ್ಗಲುಗಳಲ್ಲಿ ಅಂದ್ರೆ ಒಂದು ಕ್ರಿಯೇಟಿವ್ ಫಾರ್ಮ್ ಆಗಿ ಬರವಣಿಗೆ ಆಗಲಿ ಅಥವಾ ಸಿನಿಮಾ ಆಗಲಿ ಹೇಗೆ ನೋಡಬಹುದು ಅನ್ನೋದನ್ನ ನಾವೆಲ್ಲರೂ ತುಂಬಾ ಚೆನ್ನಾಗಿ ಕಟ್ಕೊಟ್ರಿ, ಅದನ್ನ ತಿಳಿಸ್ಕೊಟ್ರಿ. ಬಟ್ ಅಂತಿಮವಾದಂತ ಪ್ರಶ್ನೆ ಏನು ಅಂತಂದ್ರೆ, ನಾವು ಯಾವ ಕಾಲದಲ್ಲಿ ಬದುಕ್ತಾ ಇದೀವಿ ಮತ್ತು ನಾವು ಏನನ್ನ ಪ್ರತಿನಿಧಿಸ್ತಿದೀವಿ ಅಂತಂದ್ರೆ ಅಂತಿಮವಾದಂತ ಆದ್ಯತೆ ಆಗತ್ತೆ ಅಂತ ಅನ್ಕೋತೀನಿ. ಅದನ್ನ ಸಿನಿಮಾದಲ್ಲಿ ಮಸ್ತಿ ತೋರಿಸ್ಕೊಟ್ಟಿದ್ದಾರೆ, ಈಗ ಉತ್ಸವ ಒಂದ್ವಾರ ಕೂಡ ಮಾಡ್ಕೊಂಡು ಬಂದ ಎಲ್ಲ ನಾಲ್ವರಿಗೂ ನಮಸ್ಕಾರಗಳು. ದಯವಿಟ್ಟು ಇನ್ನಷ್ಟು ಪ್ರಶ್ನೆಗಳಿದೆ, ಕ್ಯಾಮ್ರಾ ಆಫ್ ಕ್ಯಾಮ್ರಾ ಆಫ್ ಆಗಿದೆ, ಬಿಕಾಸ್ 12:30 ನಮ್ಗೆ ಸಮಯ ಅವಕಾಶ ಅಟ್ಟೆಗಳಂತೂ. ಸೊ Thank you.
ಸೊ ಜಾಗ ಕೊಟ್ಟಿರೋ ಅಕ್ಕ ಗಲಾಟ ತಂಡಕ್ಕೆ ಕೂಡ ಧನ್ಯವಾದಗಳು. ಈ ಸಂಚಿಕೆ ಕಂಡಾದ ಸೆರೆ ಹಿಡಿದ ರಂಗು ಸವಾಲ್ ತಂಡಕ್ಕೆ ಮತ್ತು ಸಂದೇಶ್ ಅವರಿಗೂ ಕೂಡ ಧನ್ಯವಾದಗಳು. ನೀವು ಕೂಡ ತೆಗಿತಾರ ನಿಮ್ ತೆಗಿತಾರೆ ಚಂದದ ಮತ್ತೊಂದು ಗಿಫ್ಟ್ ಗಳಿಗೆ ಬಹುರೂಪಿ ತಂಡ ಕೂಡ ನಮ್ಗೆ ಸಹಾಯ ಮಾಡಿದೆ. ಹೊಸ ಕೃಷ್ಣಾಟಿಗೆ ಇನ್ನೊಬ್ಬ ಬರಹ ಕೂಡ ಕೈ ಜೋಡಿಸೋದು ಖುಷಿಯಾಗಿದೆ. ಬಂದವರನ್ನ ಬರಿಗೇರಿ ಕಳಿಸೋದು ಬೇಡ ಅಂದ ಅವರಿಗೂ ಕೂಡ ಧನ್ಯವಾದಗಳು. ನೀವು ಕೂಡ ತೆಗಿತಾರ ನಿಮ್ ತೆಗಿತಾರೆ ಚಂದದ ಮತ್ತೊಂದು ಗಿಫ್ಟ್ ಗಳಿಗೆ ಬಹುರೂಪಿ ತಂಡ ಕೂಡ ನಮ್ಗೆ ಸಹಾಯ ಮಾಡಿದೆ. ಹೊಸ ಕೃಷ್ಣಾಟಿಗೆ ಇನ್ನೊಬ್ಬ ಬರಹ ಕೂಡ ಕೈ ಜೋಡಿಸೋದು ಖುಷಿಯಾಗಿದೆ. ಬಂದವರನ್ನ ಬರಿಗೇರಿ ಕಳಿಸೋದು ಬೇಡ ಅಂದಾಗ ಜೊತೆಯಾದ ಹರಿವು ಬುಕ್ಸಿಗೆ ಕೂಡ ಧನ್ಯವಾದಗಳು. ನಿಮ್ಗೆಲ್ಲರಿಗೂ ಒಂದು ಪ್ರಗತಿ ಸಿಕ್ಕಿರುತ್ತೆ ಅದನ್ನು ಹರಿವು ಅವ್ರು ಕೊಟ್ಟಿದ್ರು. ಸೊ ನಮ್ಮ ಪಬ್ಲಿಸಿಟಿ ಪಾರ್ಟ್ನರ್ ಆದ ವಿ ಕೆ ರೀಡ್ಸ್ ವಸಂತ್ ಕುಮಾರ್ ಅವರು ಇಲ್ಲಿದ್ದಾರೆ, ಅವರಿಗೂ ಧನ್ಯವಾದಗಳು. ಮತ್ತು ಸಾಹಿತ್ಯ ಸಂಜೆ ಚಿರಂಜೀವಿ ಅವರಿದ್ದಾರೆ, ಅವರಿಗೂ ಧನ್ಯವಾದಗಳು. ಎಲ್ಲಕ್ಕಿಂತ ಇಂದಿರಾ ನಗರದಲ್ಲಿ ಕೂಡ ಕನ್ನಡ ಕಾರ್ಯಕ್ರಮಗಳಿಗೆ ಕನ್ನಡ ಮನಸ್ಸುಗಳು ಜೊತೆ ಆಗ್ತಾರೆ ಅಂತ ಪ್ರೂವ್ ಮಾಡಿದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೂರು ಕಂತುಗಳಾಯ್ತು, ನಾಲ್ಕನೇ ಕಂತು ಕೂಡ ಈಗ ಆಯ್ತು. ಮೊದಲೇ ಹಲೋ ಕತೆಗಾರ ಅಂತ ಹೇಳಿದ್ವಿ, ಆಮೇಲೆ ಹಲೋ ಕತೆಗಾರ್ಗೆ ಅಂತ ಹೇಳಿದ್ವಿ, ಆಮೇಲೆ ಕವಿಗಳಿಗೆ ಕ್ಲಾಸು ಅಂತ ಒಂದು ಕ್ಲಾಸ್ ತಗೊಂಡ್ವಿ. ಸೊ ಈಗ ಸಾಹಿತ್ಯ ಸಿಟ್ಟಿಂಗ್ ಅಲ್ಲಿ ಕತೆ ಮತ್ತು ಚಿತ್ರಕಥೆ. ಸೊ ಚಿತ್ರಕಥೆ ಜಾಸ್ತಿ ಆಯ್ತು, ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಹಳೆ ಬಟ್ಲಿ ಹೊಸ ಹಿಂಗೆ.